ಎಲ್ಲರಿಗೂ ನಮಸ್ಕಾರ. ನಮ್ಮ ಪೊಲೀಸ್ ಪಬ್ಲಿಕ್ ಶಾಲೆಯ 8ನೇ ವಾರ್ಷಿಕೋತ್ಸವ ಮತ್ತು ಆನ್ಯುವಲ್ ಡೇ ಹಬ್ಬದಲ್ಲಿ ಉಪಸ್ಥಿತರಿರತಕ್ಕಂಥ ಪ್ರಾಂಶುಪಾಲರೆ, ಉಪಪ್ರಾಂಶುಪಾಲರೆ, ನಮ್ಮ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳೇ, ನಮ್ಮ ಮೈಸೂರಿನ ಎಲ್ಲ ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗದವರೇ, ಪೋಷಕರೇ, ಮುದ್ದು ಮಕ್ಕಳೇ, ನಮಗೆ ಈ ಮೊದಲು ನಾನು ಬಹಳಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಆಗಿದ್ದೇನೆ. ಬಹಳಷ್ಟು ಸ್ಕೂಲ್ ಆನ್ಯುವಲ್ ಡೇ ಚೀಫ್ ಗೆಸ್ಟ್ ಆಗಿ ಮಾತನಾಡಿದ್ದೇನೆ. ಅಂದರೆ ಫಸ್ಟ್ ಟೈಮ್ ಇವತ್ತು ನಾನು ತುಂಬಾ ನರ್ವಸ್ ಆಗಿದ್ದೇನೆ. ನಾರ್ಮಲಿ ಮಾತನಾಡೋದಕ್ಕೆ ನಾನು ಯಾವತ್ತೂ ನರ್ವಸ್ ಆಗಲ್ಲ, ಮಾತನಾಡ್ತೀನಿ, ಚೆನ್ನಾಗಿ ಮಾತನಾಡ್ತಿದ್ದೆ. ಇವತ್ತು ನರ್ವಸ್ ಆಗಲಿಕ್ಕೆ ಕಾರಣ, ಒಂದು, ನಾನು ಇಲ್ಲಿ ಪೋಷಕ, ಭೂಮಿ ನನ್ನ ಮಗಳು ಇಲ್ಲಿ ಸ್ಟೂಡೆಂಟ್. ಎರಡನೇದು, ಫಸ್ಟ್ ಟೈಮ್ ಐ ಥಿಂಕ್ ಕಳೆದ 8 ವರ್ಷಗಳಲ್ಲಿ ಮೊದಲ ಬಾರಿಗೆ ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ಅತ್ತೆ ಮಾವ ಇವತ್ತು ನನ್ನ ಭಾಷಣ ಕೇಳ್ತಿದ್ದಾರೆ. ಸೊ ಹಾಗಾಗಿ ನಾನು ಬಹಳ ನರ್ವಸ್ ಆಗಿದ್ದೀನಿ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಟುಡೇ ದಟ್ ಐ ವಿಲ್ ಬಿ ಸ್ಪೀಕಿಂಗ್ ಇನ್ ಇದು ಅಂತ ಹೇಳಿ. ಹೊರಗಡೆ ನಾವೇನೇ ಆಗಿದ್ರೂ ಕೂಡ ಮನೆಯಲ್ಲಿ ನಾವು ಎಲ್ಲರಿಗೂ ಹೊರಗಡೆ ಇನ್ಸ್ಟ್ರಕ್ಷನ್ ಕೊಟ್ಟ ಹಾಗೆ ನಮಗೂ ಕೂಡ ಇನ್ಸ್ಟ್ರಕ್ಷನ್ ಅನ್ನ ಮನೆಯವರು ಕೊಡ್ತಿರ್ತಾರೆ. ಸೊ ಒಟ್ಟಾರೆ, ಕಮಿಂಗ್ ಟು ದ ಪಾಯಿಂಟ್, ಐ ಸ್ಟ್ರಾಂಗ್ಲಿ ಬಿಲೀವ್, ನನಗೆ ಅಪಾರವಾದ ನಂಬಿಕೆ ಏನಂತಂದ್ರೆ, ಶಿಕ್ಷಣ ಮನುಷ್ಯನ ಒಟ್ಟಾರೆ ಏಳ್ಗೆಯನ್ನ ನಿರ್ಧರಿಸುತ್ತೆ. ಮನುಷ್ಯ ಜೀವನದ ಮೊದಲು 25 ವರ್ಷಗಳ ಕಾಲ ಯಾವ ಶಿಕ್ಷಣವನ್ನು ಒಬ್ಬ ವ್ಯಕ್ತಿ ಪಡಿತಾನೋ, ಇನ್ನುಳಿದ ಅವರ ಬದುಕಿರುವವರೆಗೆ 75 ವರ್ಷನೋ 60 ವರ್ಷನೋ ಅಥವಾ 65 ವರ್ಷಗಳ ಕಾಲನೋ, ಪರಿಪೂರ್ಣ ಅವನ ನಿತ್ಯ ಜೀವನದ ಕ್ರಿಯಾಕರ್ಮಗಳನ್ನ ಮೊದಲ 25 ವರ್ಷಗಳಲ್ಲಿ ವ್ಯಕ್ತಿ ಪಡೆದ ಶಿಕ್ಷಣ ಒಟ್ಟಾರೆ ಜೀವನವನ್ನ ನಿರ್ಧರಿಸುತ್ತೆ. ಸೊ ಹಾಗಾಗಿನೇ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಪೂರ್ಣ ಕಲಿಕೆಗೆ ಹೋಲಿಸ್ಟಿಕ್ ಎಜುಕೇಷನ್ ಬಹಳ ಪ್ರಾಧಾನ್ಯತೆಯನ್ನ ಹಿಂದಿನಿಂದಲೂ ಕೂಡ ಕೊಡ್ತಾ ಬರ್ತಿದ್ದಾರೆ. ಸೊ ಹಾಗಾದ್ರೆ ಆ ಪೂರ್ಣ ಶಿಕ್ಷಣ ಅಂದ್ರೆ ಏನು, ಹೋಲಿಸ್ಟಿಕ್ ಎಜುಕೇಷನ್ ಅಂದ್ರೆ ಏನು, ಕೇವಲ ಕನ್ನಡ, ಇಂಗ್ಲಿಷು, ಹಿಂದಿ, ವಿಜ್ಞಾನ, ಗಣಿತ, ಸಮಾಜ, ಕೆಲ ಪಠ್ಯೇತರ ಚಟುವಟಿಕೆಗಳನ್ನು ಕಲಿತು ವರ್ಷದ ಕೊನೆಗೆ ಪರೀಕ್ಷೆಗಳನ್ನು ಬರೆದು ಅಂಕ ಪಡೆಯುವುದು ಮಾತ್ರ ಹೋಲಿಸ್ಟಿಕ್ ಶಿಕ್ಷಣನ ಅಥವಾ ಎಸ್ಎಲ್ಸಿ, ಪಿಯುಸಿ, ಸೈನ್ಸ್, ಕಾಮರ್ಸ್, ಎಜುಕೇಷನ್ ಇನ್ನಿತರೆ ಪದವಿಗಳನ್ನು ಪಡೆದುಬಿಟ್ರೆ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗ್ತಾನ? ಸೊ ಹಾಗಾದ್ರೆ ಈ ಪರಿಪೂರ್ಣ ಶಿಕ್ಷಣ, ಪೂರ್ಣ ಪ್ರಮಾಣದ ಶಿಕ್ಷಣ ಅಂದ್ರೆ ಏನು? ನನ್ನ ಮನವಿ ನಿಮ್ಮಲ್ಲಿ ಇಷ್ಟೇ. ನಾವು ನಿನ್ನೆ ನಮ್ಮ ಮಧುಕರ್ ಶೆಟ್ಟಿ ಸಾಹೇಬರಿಗೆ ಅವ್ರ ಮಗಳಿಗೆ 4ನೇ ತರಗತಿಗೆ ಒಂದು ಶಾಲೆಯನ್ನು ಹುಡುಕಬೇಕು ಅಂತ ನನಗೆ ಹೇಳಿದ್ರು ಅವರು. ಸೊ ನಮ್ಮ ಪ್ರಾಂಶುಪಾಲರಿಗೆ ನಾನು ಕೇಳಿದೆ, ನಮ್ಮ ಸಾಹೇಬ್ರ ಮಗಳು 4ನೇ ತರಗತಿಯನ್ನ ಈ ರೀತಿಯ ಶಿಕ್ಷಣ ಪದ್ಧತಿಯಲ್ಲಿ ಯುಎಸ್ಎನಲ್ಲಿ ಅವರು ಕಲಿತಿದ್ದಾರೆ. ಬಹಳ ಇನ್ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅವಳಿವಾಗ ಶಾಲೆಯನ್ನು ಕಲಿತಿದ್ದಾಳೆ. ಅಲ್ಲಿ ಹೋಮ್ವರ್ಕ್ ಇಲ್ಲ, ಎಕ್ಸಾಮ್ಸ್ ಇಲ್ಲ, ಪ್ರಾಪರ್ ದೇ ಡೋಂಟ್ ಹ್ಯಾವ್ ಎನಿ ಪ್ರಾಪರ್ ಸಿಲೆಬಸ್. ಮಕ್ಕಳನ್ನ ಅವರಾಗಿಯೇ ಕಲಿಯಲಿಕ್ಕೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಕ್ರಿಯಾ ಚಟುವಟಿಕೆಗಳ ಮೂಲಕ, ಕ್ರಿಯೆ ಮತ್ತು ಕೆಲ ಚಟುವಟಿಕೆಗಳ ಮೂಲಕನೇ ಅವಳು ಕಲಿತಿದ್ದಾಳೆ. ಮಲ್ಟಿಪ್ಲಿಕೇಶನ್ ಅಥವಾ ನಮ್ಮ ಅಲ್ಫಾಬೆಟಿಕ್ಸ್, ರೈಮ್ಸ್ ಇದೆಲ್ಲವೂ ಕೂಡ ಅವರಿಗೆ ಯಾವತ್ತೂ ಕೂಡ ಒಂದು ಹೋಮ್ವರ್ಕ್ ಆಗಿ ಕಲಿಸಿಲ್ಲ. ಅಂತ ಶಿಕ್ಷಣ ಪದ್ಧತಿಯಲ್ಲಿ ಅವರಿಲ್ಲ. ತಾನಾಗಿಯೇ ಕಲಿತಕ್ಕಂತ ಶಾಲೆ ಯಾವುದಾದ್ರೂ ಮೈಸೂರಲ್ಲಿ ಇದೆಯಾ ಅಂತ ಹೇಳಿ ಉತ್ತರ ಇಲ್ಲ. ಮೈಸೂರಲ್ಲಿ ಅಂತ ಶಿಕ್ಷಣ ಪದ್ಧತಿಯ ಶಾಲೆ ಇಲ್ಲ ಅಂತ ಹೇಳಿದ್ರು.
ಹಾಗಿದ್ರೆ ಯುಎಸ್ಎ ಜಗತ್ತಿನ ಅತಿ ಮುಂದುವರೆದಂತಹ ಒಂದು ರಾಷ್ಟ್ರದಲ್ಲಿ, ಅದು ಕೂಡ ನಮ್ಮ ಸಾಹೇಬರು ಮಧುಕರ್ ಶೆಟ್ಟಿ ಸಾಹೇಬರ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಕಳೆದ 10-15 ವರ್ಷಗಳಿಂದ ಯಾರಾದರೂ ನೀವು ಇದ್ರೆ ನಿಮಗೆ ಗೊತ್ತಿರುತ್ತೆ. ಅವರಂತ ಒಬ್ಬ ಪ್ರಾಮಾಣಿಕ, ಅತ್ಯಂತ ದಕ್ಷ, ವೆರಿ ಪ್ರೊಫೆಷನಲ್, ವೃತ್ತಿಪರವಾಗಿರತಕ್ಕಂಥ ಒಬ್ಬ ಅಧಿಕಾರಿಯ 4ನೇ ತರಗತಿ ಓದುತ್ತಿರುವ ಮಗಳಿಗೆ, ಸೊ ಹಾಗಿದ್ರೆ ನಮ್ಮ ಸಾಹೇಬರು ಅಂತ ಶಾಲೆಯನ್ನು ಯಾಕೆ ಹುಡುಕ್ತಿದ್ದಾರೆ? ಪ್ರತಿನಿತ್ಯ ಹೋಮ್ವರ್ಕ್ ಅನ್ನು ಕೊಡದ ಶಾಲೆ ಯಾಕೆ ಬೇಡ? ಕೇವಲ ಓದಿದ್ದನ್ನ ಬೈಹಾರ್ಟ್ ಮಾಡಿ ಮಕ್ಕಿಕ ಮಕ್ಕಿ ಪೂರ್ತಿ ವಾಪಸ್ ಪರೀಕ್ಷೆಯಲ್ಲಿ ಅದನ್ನ ಒಮಿಟ್ ಮಾಡಿಬಿಟ್ಟು ಅಂಕಗಳನ್ನ ತೆಗೆದುಕೊಳ್ಳೋದು ಅವ್ರಿಗೆ ಯಾಕೆ ಇಷ್ಟ ಇಲ್ಲ? ಇಂಗ್ಲಿಷ್ ಅಲ್ಲಿ ಮಾತನಾಡಲೇಬೇಕು ಅನ್ನೋದನ್ನ ಅವ್ರು ಯಾಕೆ ಪ್ರಮುಖ ಮಾನದಂಡವಾಗಿ ತೆಗೆದುಕೊಳ್ಳುತ್ತಿಲ್ಲ? ಅಥವಾ ತಮ್ಮ ಮಗುವನ್ನ ಇತರೆ ಅವರ ಕಲೀಗ್ಸ್ ಅಥವಾ ಅವಳ ವಯಸ್ಸಿಗೆ ಸಮಾನ ವಿದ್ಯಾರ್ಥಿಗಳ ಜೊತೆ ಹೋಲಿಕೆ ಮಾಡಿ ನನ್ನ ಮಗುವೂ ಕೂಡ ಫಸ್ಟ್ ಬರಬೇಕು, ನನ್ನ ಮಗುವೂ ಕೂಡ ಸಿಕ್ಕಾಪಟ್ಟೆ ಅಂಕವನ್ನ ಗಳಿಸಬೇಕು ಅಂತ ನಮ್ಮ ಸಾಹೇಬರು ಯಾಕೆ ಬಯಸ್ತಿಲ್ಲ? ಹಾಗಿದ್ರೆ ಅವರಿಗೆ ಅವ್ರ ಮಗಳ ಬಗ್ಗೆ ಕಾಳಜಿ ಇಲ್ವೇ? ಅಥವಾ ಅವರ ಮಗಳು ಮುಂದೆ ಬೆಳೆದು ಸಮಾಜದ ಅತ್ಯುನ್ನತ ಸ್ಥಾನವನ್ನ ಅಲಂಕರಿಸಬೇಕು ಅಂತ ತಂದೆ ತಾಯಿಗಳಿಗೆ ಆಶಯ ಇಲ್ವೇ? ಇದೆ. ಯಾಕಿಲ್ಲ? ಅವರಿಗಿದೆ. ಆದ್ರೆ ಅವರಿಗೆ ಅವರ ಮಗು ಒಂದು ರೋಬೋಟ್ ಆಗೋದು ಇಷ್ಟ ಇಲ್ಲ. ಅವರ ಮಗು ಮೆಕ್ಯಾನಿಕ್ ಆಗಿ ಒಬ್ಬ ಟೀಚರ್ ಅಥವಾ ಪರೀಕ್ಷೆಯ ಮೂಲಕ ಸಿಕ್ಕಾಪಟ್ಟೆ ಪುಸ್ತಕಗಳನ್ನು ಓದಿ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಅನ್ನ ಮಾಡಿ ಅವರು ನಾಳೆ ಏನನ್ನೂ ಕಲಿಯದವರಾಗದೆ ಉಳಿಯುವುದು ಅವರಿಗೆ ಇಷ್ಟ ಇಲ್ಲ. ಅವರಿಗೆ ಅವರ ಮಗುವಿಗೆ ಪೂರ್ಣ ಪ್ರಮಾಣದ ಶಿಕ್ಷಣ, ಸ್ವತಃ ಕಲಿತು ಸರ್ವಾಂಗೀಣ ಅಭಿವೃದ್ಧಿ, ಬರೀ ಓದು ಬರೆಯುವುದಷ್ಟೇ ಅಲ್ಲ, ದೈಹಿಕವಾಗಿ ಸದೃಢವಾಗುವುದು, ಸಾಂಸ್ಕೃತಿಕವಾಗಿ ಗಟ್ಟಿಯಾಗುವುದು, ಮಾಡುವ ವಿಷಯವನ್ನ ಪರಿಪೂರ್ಣ ಅರಿತುಕೊಂಡು ಕಲಿತು ಸ್ವತಃ ಅನುಭವಿಸಿ ಕಲಿಯುವ ಶಿಕ್ಷಣ ಪದ್ಧತಿ ಅವರಿಗೆ ಬೇಕು. ಸೊ ಮೋರ್ ಆರ್ ಲೆಸ್, ನನ್ನ ಮಗಳು ಶಿವಮೊಗ್ಗದಲ್ಲಿದ್ದಾಗ ಓಪನ್ ಮೈಂಡ್ಸ್ ಜೂನಿಯರ್ ಅಂತ ಒಂದು ಶಾಲೆಗೆ ನಾವು ಹಾಕಿದ್ವಿ. ನಾನು ನನ್ನ ಹೆಂಡತಿ ಸುಮಾರು ಒಂದು ಎರಡು ತಿಂಗಳ ಇಡೀ ಶಿವಮೊಗ್ಗ ಅಡ್ಡಾಡಿ ಆಕ್ಸ್ಫರ್ಡ್, ಯುರೋ ಕಿಡ್ಸ್, ಜಂಬೋ ಕಿಡ್ಸ್, ವಾಟ್ ನಾಟ್, ಎಲ್ಲಾ ಶಾಲೆಗಳಿಗೂ ಹೋಗಿ ನೋ, ನನ್ನ ಮಗಳು ಇಂಥ ಶಾಲೆಗಳಲ್ಲಿ ಕಲಿಯುವುದು ಇಷ್ಟ ಇಲ್ಲ ಅಂತ ಹೇಳಿ ಕೊನೆಗೆ ಓಪನ್ ಮೈಂಡ್ಸ್ ಜೂನಿಯರ್ ಅಂತ ನಾವು ಶಾಲೆಯನ್ನು ಆರಂಭ ಮಾಡಿ ಬಂದಿದ್ದೀವಿ ನಮ್ಮ ಪೊಲೀಸರ ಮಕ್ಕಳಿಗೆ ಇವಾಗ ನರ್ಸರಿಯನ್ನ. ಸೊ ಅಲ್ಲಿ ಆಕ್ಟಿವಿಟಿ ಬೇಸ್ಡ್, ಸೊ ದೇ ಆರ್ ಫ್ರೀ ಕಂಪ್ಲೀಟ್ಲಿ ಡೂಯಿಂಗ್ ಲರ್ನಿಂಗ್ ವೈಲ್ ಡೂಯಿಂಗ್, ಕೆಲಸ ಮಾಡುವ ಮೂಲಕ ಅವರಿಗೆ ಕಲಿಯಲಿಕ್ಕೆ ಬೇಕಾದ ವಾತಾವರಣವನ್ನು ಪೂರೈಸುವುದಷ್ಟೇ ಶಿಕ್ಷಕರ ಕೆಲಸ. ಅವರ ಒಳಗೆ ಹುದುಗಿರುವ ಜ್ಞಾನ ಅಥವಾ ವ್ಯಕ್ತಿತ್ವ, ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ವಿಸ್ತಾರಗೊಳಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವುದು ಶಿಕ್ಷಣ ಸಂಸ್ಥೆ ಮತ್ತು ಶಿಕ್ಷಕರ ಪ್ರಮುಖ ಆದ್ಯ ಕರ್ತವ್ಯ. ಬೈಹಾರ್ಟ್ ಮಾಡಿಸುವುದಲ್ಲ, ಬದಲಾಗಿ ಅಂಕಗಳಿಕೆಗೆ ಮಾತ್ರ ಸೀಮಿತ ಮಾಡುವುದಲ್ಲ. ಸೊ ಆ ಕಾರಣಕ್ಕೆ ನಮ್ಮೆಲ್ಲ ಪೊಲೀಸ್ ಇಲಾಖೆಯಲ್ಲಿ ನಾವು ಕರ್ತವ್ಯ ನಿರ್ವಹಿಸಬೇಕಾದ್ರೆ ಸಿಂಗಲ್ ಪೇರೆಂಟ್, ನಮ್ಮ ಪ್ರಾಂಶುಪಾಲರು ಹೇಳ್ತಾರೆ, ನಾರ್ಮಲಿ ಬೇರೆ ವೃತ್ತಿ ಬೇರೆ ಉದ್ಯೋಗಗಳಲ್ಲಿ ಇರುವವರಿಗೆಲ್ಲ ತಂದೆ ತಾಯಿಗಳಾದವರು ಇಬ್ಬರೂ ಸೇರಿ ಮಕ್ಕಳಿಗೆ ನಿತ್ಯ ಜೀವನದಲ್ಲಿ ತಮಗೆ ಗೊತ್ತಿರುವುದನ್ನು ಹೇಳಿಕೊಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ಮಾಡುವ ನಾವು, ಅದರಲ್ಲೂ ಕೂಡ ಸಿಬ್ಬಂದಿ ವರ್ಗದವರಿಗೆ ಸಮಯ ಸಿಗಲ್ಲ. ಮುಕ್ಕಾಲು ದಿನಗಳ ಕಾಲ ಪೊಲೀಸ್ ಸ್ಟೇಷನ್ ಬಂದೋಬಸ್ತ್ ಡ್ಯೂಟಿ, ಕೋರ್ಟ್ ಡ್ಯೂಟಿ, ಎಸ್ಕಾರ್ಟ್ ಡ್ಯೂಟಿ ಅಥವಾ ಮತ್ತೊಂದೋ ಮಗದೊಂದೋ ನಾವೆಲ್ಲರೂ ಕೂಡ ಬ್ಯುಸಿ ಆಗಿರ್ತೀವಿ. ಸೊ ಲಿಟ್ರಲಿ ತಾಯಿ ಕೂಡ ನೌಕರಿ ಮಾಡ್ತಿದ್ರೆ ಆ ಮಗುವಿಗೆ ಟೀಚರ್ಸೇ ಅಂತಿಮ. ನಾವು ಏನ್ ಅನ್ಕೊಂಡ್ಬಿಡ್ತೀವಿ, ಪೊಲೀಸ್ ಪಬ್ಲಿಕ್ ಶಾಲೆಗೆ ನಾವು ಸೇರಿಸಿಬಿಟ್ಟಿದೀವಿ, ಪೊಲೀಸ್ ಪಬ್ಲಿಕ್ ಶಾಲೆಯಲ್ಲಿ ಐಜಿಪಿ ಸಾಹೇಬ್ರವರೇ, ಕಮಿಷನರ್ ಸಾಹೇಬ್ರವರೇ, ಎಸ್ಪಿ ಸಾಹೇಬ್ರವರೇ, ಒಳ್ಳೆ ಒಳ್ಳೆ ಪ್ರಿನ್ಸಿಪಾಲ್ ತಂದವರೇ, ನಮ್ಮ ಜವಾಬ್ದಾರಿ ಮುಗಿದ್ಬಿಡ್ತು ಅಂತ ನಾವು ಅನ್ಕೊಳ್ತೀವಿ. ಸೊ ನನ್ನ ಸಲಹೆ ನಿಮ್ಮೆಲ್ಲರಿಗೂ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಾಗಬೇಕಾದರೆ ಪೋಷಕರ ಜವಾಬ್ದಾರಿ ಬಹುದೊಡ್ಡದು.
ಮಗು ಬೆಳಿಗ್ಗೆ 10 ಗಂಟೆನೋ 9 ಗಂಟೆಯಿಂದ ಮಧ್ಯಾಹ್ನ ಅಥವಾ ಸಾಯಂಕಾಲದವರೆಗೆ ಮಾತ್ರ 8 ಗಂಟೆಗಳ ಕಾಲ ಮಾತ್ರ ಶಾಲೆಯಲ್ಲಿ ಇರ್ತದೆ. ಉಳಿದ 16 ಗಂಟೆ ನಿದ್ದೆ ಮಾಡುವ ಸಮಯವನ್ನ ಹಿಡಿದು ಅವಳು ಬೆಳಿಗ್ಗೆ ಎದ್ದು ರೆಡಿಯಾಗೋದ್ರಿಂದ ಹಿಡಿದು ಊಟ ಮಾಡುವುದು, ತಿಂಡಿ ಮಾಡುವುದು, ತಂದೆ ತಾಯಿಗಳ ಜೊತೆ ಮಾತನಾಡುವುದು, ನೆರೆಹೊರೆಯವರೊಂದಿಗೆ ಸಂಪರ್ಕಿಸುವುದು, ಸುಮಾರು 16 ಗಂಟೆಗಳ ಕಾಲ ನಿಮ್ಮ ಪ್ರಭಾವದಲ್ಲಿಯೇ ಇರ್ತಾರೆ, ನಿಮ್ಮ ನೆರಳಿನಲ್ಲೇ ಮಕ್ಕಳು ಬೆಳೀತಾರೆ. ಸೊ ನಿಮಗೆ ಆ ಮಗುವಿನ ಏಳಿಗೆ ಬಗ್ಗೆ ಎಷ್ಟು ಕಾಳಜಿ ಇದೆ ಎನ್ನುವುದು ಅವರ ಒಟ್ಟಾರೆ ಅಭಿವೃದ್ಧಿಯ ಮೂಲಕ ಗೊತ್ತಾಯ್ತದೆ. ಸೊ ಶಿಕ್ಷಕರು, ಮಕ್ಕಳು ಮತ್ತು ಪೋಷಕರು ಮೂರೂ ಜನ ಒಟ್ಟಾರೆಯಾಗಿ ಕೆಲಸ ಮಾಡಿದಾಗ ಮಗು ಒಂದು ಒಳ್ಳೆಯ ಪ್ರಜೆಯಾಗಿ, ಒಳ್ಳೆ ವಿದ್ಯಾರ್ಥಿಯಾಗಿ ಯಶಸ್ಸಿನತ್ತ ಸಾಗಲಿಕ್ಕೆ ಸಾಧ್ಯ ಆಯ್ತದೆ. ಕೇವಲ ಎಲ್ಲವನ್ನೂ ಕೂಡ ಶಿಕ್ಷಕರಿಂದಲೇ ಬಯಸುವುದು ತಪ್ಪು. ಎಲ್ಲವನ್ನೂ ಬರೀ ಪೋಷಕರೇ ಮಾಡಲಿ ಅಂತ ಶಿಕ್ಷಕರು ದೂಷಣೆ ಮಾಡುವುದು ತಪ್ಪು. ಮಗುವೇ ಕಲಿತಾ ಇಲ್ಲ, ನಾವೆಲ್ಲ ಹೇಳ್ಕೊಡ್ತಾ ಇದ್ದೀವಿ, ನಾನು ಎಲ್ಲ ತಗೊಂಬಂದು ಕೊಟ್ಟಿದ್ದೀನಿ, ನಾನು ಶಾಲೆಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಕೇವಲ ಮಗುವಿನನ್ನೇ ನೀವು ಕಾರಣೀಕರ್ತರನ್ನಾಗಿ ಮಾಡುವುದು ತಪ್ಪು. ಸೊ ನಾವು ಅದು ನಮ್ಮ ಮಗು ಅನುಕರಣೆ ಅದರ ಮೂಲಭೂತ ಗುಣ, ಇಮಿಟೇಷನ್. ತಂದೆ ಹೇಗೆ ಮಾತಾಡ್ತಾನೋ ಹಾಗೆ ಮಾತನಾಡುತ್ತೆ, ತಾಯಿ ಯಾವ ರೀತಿ ತಲೆ ಬಾಚ್ಕೊಳ್ತಾಳೋ ಅದೇ ರೀತಿ ಮಗು ಅದನ್ನು ಅನುಕರಣೆ ಮಾಡ್ತದೆ. ಯಾವ ರೀತಿ ನಾವು ಸಿಂಧೂರ ಅಥವಾ ಟಿಕ್ಳಿ ಇದನ್ನ ಸ್ಟಿಕರ್ ಇಡ್ತೀವಿ ಅನ್ನೋದನ್ನ, ಯಾವ ರೀತಿ ನಾವು ಸ್ನಾನ ಮಾಡಿಸೋದನ್ನ ಕಲಿಸಿಕೊಡ್ತೀವಿ, ಯಾವ ರೀತಿ ಬ್ರಷ್ ಮಾಡೋದನ್ನ ಮಗುವಿಗೆ ಕಲಿಸಿಕೊಡ್ತೀವಿ, ಯಾವ ರೀತಿ ಡ್ರೆಸ್ಗಳನ್ನ ಸ್ವತಃ ತಂದೆ ತಾಯಿಗಳು ಹಾಕ್ತಾರೆ ಮಗುವಿಗೆ ಹಾಕ್ತಾರೆ, ಮನೆಯಲ್ಲಿ ಮಾತನಾಡುವ ಭಾಷೆ ಯಾವುದು, ಸಾಯಂಕಾಲ ಆದ ತಕ್ಷಣವೇ ನಾವು ನೋಡುವ ಟಿವಿ ಚಾನೆಲ್ಗಳು, ಅತ್ತೆ ಸೊಸೆ ಮಾತನಾಡುವ ಒಟ್ಟಾರೆ ಸಂವಾದ, ತಂದೆ ಮಗುವಿಗೆ ಹೇಳುವ ನಿರ್ದೇಶನ, ತಾಯಿ ಮಗುವನ್ನ ನೋಡಿಕೊಳ್ಳುವ ಒಟ್ಟಾರೆ ಸ್ವಭಾವ, ಇದೆಲ್ಲ ಮಗುವಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಅಷ್ಟೇ ಯಾಕೆ, ಮಗು ಕಲಿಕೆಯನ್ನ ಗರ್ಭದಲ್ಲಿದ್ದಾಗಲೇ ಸ್ಟಾರ್ಟ್ ಮಾಡಿಬಿಡ್ತದೆ. ಅಭಿಮನ್ಯುವಿನ ಕತೆ ತಮ್ಮೆಲ್ಲರಿಗೂ ಗೊತ್ತು. ಅಭಿಮನ್ಯು ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹದ ಕಥೆಯನ್ನ ಒಳ ಹೋಗುವುದನ್ನು ಕಲಿತಿದ್ದಂತೆ ಹೊರಗೆ ಬರೋದನ್ನ ಕಲೀಲಿಲ್ವಂತೆ. ಸೊ ಹಾಗೆ ದಿಸ್ ಇಸ್ ವೈ ಜನರೇಷನ್. ಈಗೇನಿದಾರಲ್ಲ ಮಕ್ಕಳು, ಏನನ್ನ 10 ವರ್ಷದಲ್ಲಿ 80ರ ದಶಕದಲ್ಲಿ ಹುಟ್ಟಿದ ನಾವು ಅಥವಾ 1950ರ ದಶಕದಲ್ಲಿ ಹುಟ್ಟಿದ ನೀವು ಕಲಿತರೋ, 10 ವರ್ಷಗಳಲ್ಲಿ ಕಲಿತದ್ದನ್ನ ಇಂದಿನ ಮಕ್ಕಳು ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಟಿವಿ, ಸ್ನೇಹಿತರ ಮಾಧ್ಯಮ ಇದೆಲ್ಲದರ ಮೂಲಕ 1 ಅಥವಾ 2 ವರ್ಷದಲ್ಲೇನೆ ಎಲ್ಲಾ ಕಲಿತು ಬಿಡ್ತಾರೆ. ಅವರು ಬಳಸ್ತಕ್ಕಂಥ ಟರ್ಮಿನಾಲಜೀಸ್, ಅವರು ಬಳಸ್ತಕ್ಕಂಥ ಪದಪ್ರಯೋಗ, ಅವರಿಗೆ ಇರ್ತಕ್ಕಂಥ ಹವ್ಯಾಸಗಳು ನಮಗಿಂತ ಬಹಳ ವಿಭಿನ್ನವಾಗಿರ್ತವೆ. ಸೊ ಆ ಕಾರಣಕ್ಕಾಗಿ ಮಗು ನಮ್ಮನ್ನ ಅನುಕರಣೆ ಮಾಡುತ್ತೆ ಅನ್ನುವುದಾದರೆ ಅನುಕರಣೆ ಯೋಗ್ಯ ವರ್ತನೆ ತಂದೆ ತಾಯಿಗಳದ್ದು ಮತ್ತು ಶಿಕ್ಷಕರದ್ದಾಗಿರಬೇಕು. ಬರೀ ತಂದೆ ತಾಯಿಗಳದ್ದಲ್ಲ, ಅಷ್ಟೇ ಅಲ್ಲ, ಶಿಕ್ಷಕರದು ಕೂಡ ಅನುಕರಣೆ ಯೋಗ್ಯ ಗುಣಗಳಿರಬೇಕು. ನಾವು ಮಾತನಾಡೋ ಮಾತು, ಒಟ್ಟು ಕೆಟ್ಟ ಶಬ್ದಗಳನ್ನ ಮಕ್ಕಳ ಎದುರುಗಡೆ ಬಳಸಬಾರದು. ನಾವು ಅನ್ಕೊಳ್ತೀವಿ 4 ವರ್ಷದ ಮಗು ಅದಕ್ಕೇನು ಗೊತ್ತಾಯ್ತದೆ, 3 ವರ್ಷದ ಮಗು ಅದಕ್ಕೇನು ಗೊತ್ತಾಯ್ತದೆ ಅಂತ ಹೇಳಿ ಮಕ್ಕಳಿಗೆ ತಂದೆ ತಾಯಿಗಳು ಮಾತನಾಡುವ ಏರು ಧ್ವನಿ, ಸೌಮ್ಯ ಸ್ವಭಾವ, ಯಾವಾಗ ನನ್ನ ತಂದೆ ಕೋಪಗೊಳ್ತಾರೆ, ಯಾವಾಗ ನನ್ನ ತಾಯಿ ನನ್ನ ಮುದ್ದಿಸ್ತಾಳೆ, ಯಾವಾಗ ನನ್ನ ತಾಯಿಗೆ ಸಿಟ್ಟು ಬರುತ್ತೆ, ಯಾವ ಕೆಲಸ ನಾನು ಮಾಡಿದ್ರೆ ಗುಡ್ ಗರ್ಲ್ ಗುಡ್ ಬಾಯ್ ಅಂತ ಕರೀತಾರೆ, ಯಾವ ಕೆಲಸವನ್ನ ನಾನು ಮಾಡಲಿಕ್ಕೆ ಹೋದ್ರೆ ಅವರು ನನ್ನನ್ನ ಬೈತಾರೆ ಅನ್ನೋದು ಅಥವಾ ತಿರಸ್ಕಾರದಿಂದ ನೋಡ್ತಾರೆ, ನಿಮ್ಮನ್ನು ನೋಡುವ ಕಣ್ಣಿನ ನೋಟದಿಂದಾನೇ ಮಗು ಅರ್ಧ ಅಲರ್ಟ್ ಆಗಿಬಿಡ್ತದೆ. ಸೊ ಆ ಕಾರಣಕ್ಕೆ ನಿಮ್ಮ ವರ್ತನೆ ಅನುಕರಣೆ ಯೋಗ್ಯವಾಗಿರಲಿ. ನಾವು ನಮ್ಮ ಮಕ್ಕಳನ್ನ ಬಹಳ ಪ್ರೀತಿಸ್ತೀವಿ, ಸ್ವಂತ ಹೆಂಡತಿನೂ ಕೂಡ ಗಂಡ ಅಷ್ಟು ಪ್ರೀತಿ ಮಾಡಲ್ಲ, ಗಂಡ ಹೆಂಡತಿನೂ ಪ್ರೀತಿ ಮಾಡಲ್ಲ. ಮಕ್ಕಳಾಗುವ ಮೊದಲು, ಮಕ್ಕಳಾದ ಮೇಲೆ ಇಡೀ ಜೀವನದ ನಮ್ಮ ಒಟ್ಟಾರೆ ಗಳಿಸಿದ ಹಣ, ಪಡೆಯುವ ಜ್ಞಾನ ಎಲ್ಲ ಮಕ್ಕಳಿಗಾಗಿ, ನನ್ನ ಮಗು ಚೆನ್ನಾಗಿ ಬೆಳೀಲಿ, ನನ್ನ ಮಗು ಚೆನ್ನಾಗಿ ಬೆಳೀಲಿ ಅಂತ ಹೇಳಿ. ಸೊ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅನ್ನುವುದೇ ನಮ್ಮ ಮೂಲ ಧ್ಯೇಯವಾಗಿದ್ರೆ ಸ್ವತಃ ನಮ್ಮನ್ನು ನಾವು ಸೆಲ್ಫ್ ಕರೆಕ್ಷನ್ಸ್, ನಮ್ಮನ್ನು ನಾವು ತಿದ್ದಿಕೊಳ್ಳುವ ಅವಶ್ಯಕತೆ ಇರ್ತದೆ. ಅದೇನು ಅಗಾಧವಾದದ್ದಲ್ಲ, ಅಸಾಧ್ಯವಾದದ್ದಲ್ಲ. ನಾವೇನು ಅದಕ್ಕಾಗಿ ಬಹಳಷ್ಟು ಸಿರಿವಂತರಾಗಿರಬೇಕಾಗಿಲ್ಲ, ಬಹಳ PhD ಪಡೆದ ಜ್ಞಾನಿಗಳಾಗಿರಬೇಕಿಲ್ಲ, ಇಂಗ್ಲಿಷ್ ಭಾಷೆಯನ್ನ ಮಾತನಾಡಲೇಬೇಕಂತೇನಿಲ್ಲ. ಐ ವುಡ್ ಲೈಕ್ ಟು ಟೆಲ್ ಅಬೌಟ್ ಇಂಗ್ಲಿಷ್.
ಅದು ಒಂದು ಮೀಡಿಯಂ ಆಗಿ ಕಲೀಲಿ, ಒಂದು ಮಾಧ್ಯಮವನ್ನಾಗಿ ಕಲಿಯಲಿ ಅದನ್ನ. ಲೆಟ್ ದಮ್ ಲರ್ನ್ ಇಂಗ್ಲಿಷ್ ಆಸ್ ಅ ಮೀಡಿಯಂ. ಅದನ್ನು ಒತ್ತಾಯ ಪೂರ್ವಕವಾಗಿ ಹೇರಬೇಡಿ. ಡೋಂಟ್ ಇಂಪೋಸ್ ಇಟ್ ಆಸ್ ಅನ್ ಫೋರ್ಸ್. ಡೋಂಟ್ ಡೂ ಇಟ್. ಬಹಳಷ್ಟು ಜನ ಯಾವುದೇ ಜ್ಞಾನವನ್ನ ಕಲಿಯಲಿಕ್ಕೆ, ಯಾವುದೇ ಜ್ಞಾನವನ್ನ ಅರ್ಥೈಸಿಕೊಳ್ಳಲಿಕ್ಕೆ, ವಿಷಯವನ್ನ ಅರ್ಥೈಸಿಕೊಳ್ಳಲಿಕ್ಕೆ ಭಾಷೆ ಒಂದು ಮಾಧ್ಯಮ, ಇಟ್ಸ್ ಅ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. ಸೊ ಅದಕ್ಕೆ ನೀವು ಒತ್ತಾಯ ಮಾಡಲಿಕ್ಕೆ ಹೊರಟ್ರೆ ಬಹುಶಃ ಮಗುವಿನಲ್ಲಿರ್ತಕ್ಕಂಥ ಪ್ರತಿಭೆ, ಅದರ ಸ್ವಯಂ ಶಕ್ತಿ ಕುಂದಿ ಹೋಗಬಹುದು. ಇಂಗ್ಲಿಷ್ ಬರಲ್ಲ ಅನ್ನೋ ಕಾರಣಕ್ಕೇನೆ ವಿಜ್ಞಾನವನ್ನೋ ಗಣಿತವನ್ನೋ ಮಗು ತಿರಸ್ಕಾರ ಮಾಡಲಿಕ್ಕೆ ಆರಂಭ ಮಾಡಿಬಿಡಬಹುದು. ಸೊ ಹಾಗಾಗಿ ಅದಕ್ಕಾಗಿನೇ ಒತ್ತು ಬೀಳಬೇಡಿ, ಜೋತು ಬೀಳಬೇಡಿ. ಮಗು, ಎಲ್ಲಾ ಮಗುವಿನಲ್ಲೂ ಕೂಡ ಸೂಕ್ತ ಪ್ರತಿಭೆ ಇರ್ತದೆ, ಅದನ್ನು ಗುರುತಿಸಿ ಪ್ರೋತ್ಸಾಹಿಸತಕ್ಕಂಥ ಕೆಲಸ ನಿಮ್ಮ ಮಗುವಿನ ಬಗ್ಗೆ ಟೀಚರ್ಸ್ ಜೊತೆ ಗುದ್ದಾಡೋದಲ್ಲ, ಸೌಮ್ಯ ಸ್ವಭಾವದಿಂದ ನನ್ನ ಮಗು ಹೀಗೆ ಮಾಡ್ತಾ ಇದೆ, ನನ್ನ ಮಗುವಿನ ಪ್ರಗತಿ ಏನಾಗಿದೆ, ಗಣಿತ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದೆಯಾ, ಇಂಗ್ಲಿಷ್ನಲ್ಲಿ ಅದು ಇಂಪ್ರೂವ್ಮೆಂಟ್ ಆಯ್ತಾ ಇದೆಯಾ, ನೀವು ಕೊಟ್ಟ ಆಕ್ಟಿವಿಟಿ ಪ್ರಾಜೆಕ್ಟ್ ಸರಿಯಾಗಿ ಇನ್ ಟೈಮ್ನಲ್ಲಿ ತೆಗೆದುಕೊಂಡು ಬಂದು ಮಾಡ್ತಾ ಇದೆಯಾ ಮಗು, ನನ್ನಿಂದೇನಾದರೂ ನನ್ನ ಮಗುವಿಗೆ ಹೇಳಿಕೊಡುವ ಅವಶ್ಯಕತೆ ಇದೆಯಾ ಟೀಚರ್ ಅಂತ ಹೇಳಿ ಅವರನ್ನ ಕೇಳಿ. ಮಗುವನ್ನ ಕಂಪೇರ್ ಮಾಡಬೇಡಿ. ನನ್ನ ಮಗು ಹಿಂದುಳಿತಾ ಇದೆ, ಆ ಮಗು ಅಶ್ವಿನಿನೋ ಅಕ್ಷತನೋ ಅಥವಾ ಇನ್ನೊಂದು ಯಾವುದೋ ಚೇತನ್ ಅನ್ನೋನೋ, ಆ ಹುಡುಗ ತುಂಬಾ ಮುಂದೋಗ್ತಾ ಇದೆ, ನಮ್ಮ ಮಗು ಯಾಕೆ ಆಗ್ತಿಲ್ಲ ಅಂತ ಕಂಪೇರ್ ಮಾಡಬೇಡಿ. ಈಚ್ ಚೈಲ್ಡ್ ಈಸ್ ಯುನಿಕ್ ಅಂಡ್ ಇಟ್ ಈಸ್ ಡಿಫರೆಂಟ್. ಪ್ರತಿ ಮಗುವೂ ಕೂಡ ವಿಭಿನ್ನ ಮತ್ತು ವಿಶೇಷ. ಎಲ್ಲ ಮಗುವೂ ಕೂಡ ಸಾಮಾನ್ಯವಾಗಿ ಒಂದೇ ತರ ಓಡಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಪ್ರತಿ ಮಗುವಿನಲ್ಲೂ ಕೂಡ ಸೂಕ್ತ ಪ್ರತಿಭೆ ಇರ್ತದೆ, ಅದನ್ನು ಗುರುತಿಸತಕ್ಕಂಥ ಕೆಲಸ ಪೋಷಕರಿಂದ ಶಿಕ್ಷಕರಿಂದ ಆಗಲಿ, ಅದನ್ನು ಪ್ರೋತ್ಸಾಹಿಸಿ. ಸೊ ಆಮೇಲೆ ಇನ್ಫಾರ್ಮಲ್, ನಮ್ಮ ಶಾಲೆಯಲ್ಲಿ ಇತ್ತೀಚೆಗೆ ಬಹಳಷ್ಟು ಆಕ್ಟಿವಿಟಿಗಳನ್ನ ಮಾಡ್ತಾ ಇದ್ದಾರೆ. ಇಟ್ ಇಸ್ ಅ ಗುಡ್ ಮೂವ್. ಅದು ಬಹಳ ಉತ್ತಮ ಬೆಳವಣಿಗೆ. ಬರೀ ಅಂಕಕ್ಕೆ ಸೀಮಿತ ಮಾಡದೆ ನಮ್ದು ಅಷ್ಟೇ ಯಾಕೆ, ಪ್ರವೀಣ್ ಸೂದ್ ಸಾಹೇಬ್ರ ಅಂತೇಳಿ ಈಗೇನು ಬ್ಯಾಂಗ್ಳೂರ್ ಪೊಲೀಸ್ ಕಮಿಷನರ್ ಇದ್ದಾರೆ, ಇಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರಿಗೆ. ದೇ ಸ್ಟಡಿ ಇನ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಸ್ಕೂಲ್, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಓದ್ತಾರ ಅವರು. ಅವರ ಶಿಕ್ಷಣ ಪದ್ಧತಿಯು ಕೂಡ ಮೋರ್ ಆರ್ ಲೆಸ್ ನಾವು ಹೇಳಿದ ಹಾಗೇನೆ ಅದು ಇರುವುದು. ಯಾವತ್ತೂ ಕೂಡ ಬ್ರಿಲಿಯಂಟ್ ಅಥವಾ ಔಟ್ ಸ್ಟ್ಯಾಂಡಿಂಗ್ ಡಿಸ್ಟಿಂಕ್ಷನ್ ಕ್ಲಾಸ್ಗೆ ಫಸ್ಟ್ ಸ್ಕೂಲ್ಗೆ ಫಸ್ಟ್ ನೋ, ಅವರು ಯಾವತ್ತೂ ಆ ಕನಸನ್ನು ಕಂಡವರಲ್ಲ. ಆದ್ರೆ ಅವ್ರ ಮಕ್ಕಳು ಯಾವ ಪ್ರತಿಭಾವಂತ ಮಗುವಿಗೂ ಕಡಿಮೆ ಇಲ್ಲ, ಅಷ್ಟೊಂದು ಒರಿಜಿನಾಲಿಟಿ ಅವರ ಹತ್ರ ಇದೆ, ಅಷ್ಟೊಂದು ಆ ಪ್ರತಿಭೆ ಆ ಮಕ್ಕಳಲ್ಲಿ ಇರ್ತದೆ. ಅದನ್ನ ಪೋಷಿಸತಕ್ಕಂಥ ಕೆಲಸ ಆಗಬೇಕು. ವಿನಾಕಾರಣ ಮಕ್ಕಳನ್ನ ದೂಷಿಸುವುದು, ನಿಂದಿಸುವುದು, ಹೀಯಾಳಿಸುವುದು, ಬೇರೆಯವರ ಮಕ್ಕಳಿಗೆ ಹೋಲಿಕೆ ಮಾಡುವುದು ತಂದೆ ತಾಯಿಗಳು ಮಾಡುವ ಬಹುದೊಡ್ಡ ಅಪರಾಧ. ಇಟ್ಸ್ ಅನ್ ಕ್ರೈಮ್. ಹಾಗೆ ಮಾಡಬೇಡಿ. ನಿಮ್ಮ ಮಗುವಿನಲ್ಲಿರ್ತಕ್ಕಂಥ ಪ್ರತಿಭೆ, ಅದಕ್ಕೆ ಬೆಳೆಯಲಿಕ್ಕೆ ಅವಕಾಶ ಕಲ್ಪಿಸಿಕೊಡುವುದು ನಮ್ಮೆಲ್ಲರ ಜವಾಬ್ದಾರಿ. ಮಗು ಬಂದಾಗ ಯಾವುದೇ ವಿಷಯವನ್ನ ಬೆಂಕಿ ಮುಟ್ಟಿದ್ರೆ ಸುಟ್ಟು ಬಿಡುತ್ತೆ ಅಂತ ಹೇಳುವುದಷ್ಟೇ ಅಲ್ಲ, ಯಾಕೆ ಸುಡುತ್ತೆ ಎಕ್ಸ್ಪ್ಲೈನ್ ಮಾಡಬೇಕು. ಯು ಶುಡ್ ಎಕ್ಸ್ಪ್ಲೈನ್ ಇಟ್. ನಿಮಗೆ ಗೊತ್ತಿರುವ ಪ್ರಕಾರ, ಗೊತ್ತಿಲ್ಲದೆ ಹೋದಲ್ಲಿ ಟೀಚರ್ಸ್ಗೆ ಹೇಳಿ. ಟೀಚರ್ಸ್ ಅನ್ನ ಸರಿಯಾದ ದಿಶೆಯಲ್ಲಿ ಟ್ರೈನಿಂಗ್ ಮಾಡತಕ್ಕಂಥ ಕೆಲಸವನ್ನ ನಮ್ಮ ಪ್ರಾಂಶುಪಾಲರು ರಾಣಿಯವರು, ನಂದಾ ಅವರು, ವೀಣಾ ಅವರು ಮಾಡ್ತಾ ಇದ್ದಾರೆ. ಅವರು ಪ್ರತಿ ಸಾರಿ ನಾವು ರಿಕ್ರೂಟ್ಮೆಂಟ್ ಇತ್ತೀಚೆಗೆ ಟೀಚರ್ಸ್ ಅನ್ನು ಮಾಡಬೇಕಾದ್ರೆ ನಮ್ಮ ಹಳೆ ಐಜಿ ಸಾಹೇಬರು, ಈ ಶಿಕ್ಷಣ ಸಂಸ್ಥೆ ಪರಿಪೂರ್ಣ ಗುಣಾತ್ಮಕ ಬದಲಾವಣೆ ಆಗಬೇಕಾದ್ರೆ ನಮ್ಮ ಬಿ ಕೆ ಸಿಂಗ್ ಸಾಹೇಬ್ರದು, ಅಭಿನವ್ ಖರೆ ಇಬ್ಬರದು ಬಹಳಷ್ಟು ದೊಡ್ಡ ಕೊಡುಗೆ ಇದೆ, ಅವರನ್ನು ನಾವು ಮರಿಬಾರದು. ಬಹಳ ಕ್ವಾಲಿಟಿ ಟೀಚರ್ಸ್, 25-30 ಸಾವಿರ ರೂಪಾಯಿ ಸಂಬಳವನ್ನು ಕೊಟ್ಟು, ಹೈಯೆಸ್ಟ್ ಪೇಮೆಂಟ್ ಈಸ್ ನಾಟ್ ಅಟ್ ಆಲ್ ಅ ಕನ್ಸ್ಟ್ರೇಂಟ್, ಆ ರೀತಿಯ ಟೀಚರ್ಸ್ ಅನ್ನ ಇತ್ತೀಚೆಗೆ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಶಾಲೆಯನ್ನ ಸೈನಿಕ ಶಾಲೆಯ ಮಾದರಿಯಲ್ಲಿ ಬೆಳೆಸಬೇಕು ಅನ್ನೋದು ಇಡೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಿಯೇ ಪೊಲೀಸ್ ಪಬ್ಲಿಕ್ ಶಾಲೆ. ಇದನ್ನ ಬೇರೆ ರಾಜ್ಯದವರು ಬಂದು ಅಧ್ಯಯನ ಮಾಡಿ ಅದನ್ನು ಮಾದರಿಯಾಗಿರಿಸುವ ಕೆಲಸಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳು, ಡಿಜಿ ಅಂಡ್ ಐಜಿ ಮತ್ತು ಘನ ಸರ್ಕಾರದಿಂದ ಎಲ್ಲ ಸವಲತ್ತುಗಳು ಮತ್ತು ಹಣಕಾಸಿನ ಸೌಲಭ್ಯ ಇದಕ್ಕೆ ಸಿಗ್ತಾ ಇದೆ. ಅದನ್ನ ಆಡಳಿತ ಮಂಡಳಿಯವರು ಮತ್ತು ನಮ್ಮ ಐಜಿ ಸಾಹೇಬರು, ಕಮಿಷನರ್ ಅವರು ಸರಿಯಾದ ದಿಶೆಯಲ್ಲಿ, ಮತ್ತು ಟ್ರಸ್ಟಿಗಳು, ನಮ್ದೇನು ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಲ್ಫೇರ್ ಅಂಡ್ ಎಜುಕೇಶನ್ ಟ್ರಸ್ಟ್ ಇದಿದೆ, ಇದರಲ್ಲಿ ಇರತಕ್ಕಂಥ ಟ್ರಸ್ಟಿಗಳ ಮಾರ್ಗದರ್ಶನದಿಂದ ಅದು ನಡೀತಾ ಇದೆ.
ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ. ನಮಗೆ ಪ್ರತಿ ಮಗುವೂ ಕೂಡ ಎಲ್ಲ ಮಕ್ಕಳು ಕೂಡ ಸಮಾನ. ನನ್ನ ಮಗು ಇದೆ ಅಂತ ಅದಕ್ಕೇನು ಪ್ರತ್ಯೇಕ ಆದ್ಯತೆ ಇಲ್ಲ. ನನ್ನ ಮಗಳು ಮತ್ತು ನನ್ನ ಜಿಲ್ಲೆಯಲ್ಲಿ ಕೆಲಸ ಮಾಡುವ ಪ್ರತಿ ಸಿಬ್ಬಂದಿಯ ಮಗುವು ಕೂಡ ಸಮಾನ ಶಿಕ್ಷಣವನ್ನ ಇಲ್ಲಿ ಕೊಳ್ಳಲಾಗ್ತದೆ. ವಿ ಕ್ಯಾನ್ ವೆರಿ ವೆಲ್ ಅಡ್ಮಿಟ್ ಹರ್ ಇನ್ ಡಿಫರೆಂಟ್ ಸ್ಕೂಲ್. ಬಹಳ ಒಳ್ಳೆ ಶಾಲೆ, ಸಿಕ್ಕಾಪಟ್ಟೆ ಫೀಸ್ ಕೊಟ್ಟು ಅಡ್ಮಿಟ್ ಮಾಡಬಹುದು. ಬಟ್ ಹಾಗಿದ್ರೆ ಮಲತಾಯಿ ಧೋರಣೆಯನ್ನು ತೋರಿಸಿದಂಗೆ ಆಯ್ತದೆ. ನನ್ನ ಮಗುವಿನ ಬಗ್ಗೆ ನನಗೆ ಬಹಳ ಕಾಳಜಿ ಇರ್ತದೆ. ಆ ಕಾಳಜಿಯಿಂದಾದ್ರೂ ಕೂಡ ಕ್ವಾಲಿಟಿ ಎಜುಕೇಶನ್, ಗುಣಾತ್ಮಕ ಶಿಕ್ಷಣವನ್ನ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನನ್ನ ಮಗು ಇದೆ ಅಂತ ಪ್ರತಿ ಸಾರಿ ಅಲ್ಲಿಗೆ ನಾವು ಹೋಯ್ತಾ ಇರ್ತೀವಿ. ಸೊ ಆ ಕಾರಣಕ್ಕಾಗಿನೇ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದು. ಸರಿಯಾಗಿ ಬೆಳೆಸಿ, ಮಕ್ಕಳನ್ನ ಬೆಳೆಸೋದು ಅಂದ್ರೆ ಕೇವಲ ಅವರಿಗೆ ನೀವು ಪುಸ್ತಕ ಕೊಟ್ಟರೆ ಸಾಲದು, ಯೂನಿಫಾರ್ಮ್ ಕೊಟ್ಟರೆ ಸಾಲದು, ಅಡ್ಮಿಷನ್ ಕೊಟ್ಟರೆ ಸಾಲದು. ಮಗುವನ್ನ ಮಕ್ಕಳನ್ನ ಬೆಳೆಸೋದು ಅಂತಂದ್ರೆ ಒಂಥರ ಕೃಷಿ ಮಾಡ್ದಂಗೆ, ಕೃಷಿ ಮಾಡ್ದಂಗೆ. ರೈತ ಭತ್ತ ನಾಟಿ ಮಾಡಿ ಬಿಟ್ಬಿಡ್ತಾನ ಯಾವ್ದಾದ್ರು, ಅಥವಾ ಸಸಿ ಹಾಕಿಬಿಟ್ಟು ಬಿಟ್ಬಿಡ್ತಾರ? ಬಿಡಲ್ಲ. ಅವನು ಅದ್ರ ಜೊತೆ ಬೆಳೀತಕ್ಕಂತ ಕಳೆ ತೆಗಿತಾರೆ, ಫಸಲು ಚೆನ್ನಾಗಿ ಬರಲಿ ಅಂತ ಗೊಬ್ಬರ ಕಟ್ತಾನೆ. ಅದಾದ ಮೇಲೆ ಯಾವುದೇ ರೋಗ ರುಜಿನ ಯಾವ್ದಾದ್ರು ಬಂದ್ರೆ ಔಷಧಿ ಸಿಂಪಡಣೆ ಮಾಡ್ತಾನೆ. ಅದಾದ್ಮೇಲೆ ಕಾಲಕಾಲಕ್ಕೆ ನೀರು ಹಾಯಿಸ್ತಾರೆ, ನೀರು ಬಿಡಲಾಯ್ತದೆ, ನೀರು ಕಟ್ತಾನೆ. ನೀರು ಕಟ್ಟಿದ ಮೇಲೆ ದನ ಕರು ಏನಾದ್ರೂ ಬಂದು ಕಾಡು ಪ್ರಾಣಿಗಳ ಹಾಳು ಮಾಡದಿರಲಿ ಅಂತೇಳಿ ಬೇಲಿ ಹಾಕ್ತಾರೆ. ನಾಟಿ ಯಾವ್ದಾದ್ರು ರಾತ್ರಿ ಸಮಯದಲ್ಲಿ ಕಳ್ಳಕಾಕರು ಬರದಿರಲಿ ಅಂತೇಳಿ ಬೆದರು ಗೊಂಬೆ ನಿಲ್ಲಿಸ್ತಾರೆ. ಅದಾದ್ಮೇಲೆ ಸರಿಯಾದ ಸಮಯಕ್ಕೆ ಕಟಾವು ಮಾಡ್ತಾನೆ, ಒಳ್ಳೆ ಧಾರಣಿ ನೋಡಿ ಮಾರ್ಕೆಟ್ ಅಲ್ಲಿ ಅದನ್ನು ಮಾರಾಟ ಮಾಡ್ತಾರೆ. ಮಕ್ಕಳನ್ನು ಬೆಳೆಸೋದು ಹಾಗೆ, ಕೇವಲ ಜನ್ಮ ಕೊಟ್ಟರೆ ಸಾಲದು. ಮಕ್ಕಳು ಬೆಳಿಬೇಕಾದ್ರೆ ಆ ಪೈರಿನ ಜೊತೆ ಈ ಕಳೆ ಬೆಳೆದ ಹಾಗೆ ಈ ದುರಭ್ಯಾಸಗಳು ಕೆಲವೊಂದಿಷ್ಟು ಬೆಳೀತವೆ. ವಯೋಮಾನ ಸಹಜ, ವಯಸ್ಸಿಗೆ ತಕ್ಕ ಹಠ ಮಕ್ಕಳಲ್ಲಿರ್ತದೆ, ಆ ಕುಚೇಷ್ಟೆಗಳಿರ್ತದೆ, ಸ್ನೇಹಿತರಿಂದ ಒಳಗಾದ ಪ್ರಭಾವಕ್ಕೊಳಗಾಗಿ ಕೆಲ ಸ್ವಭಾವಗಳು ಬೆಳೀತವೆ. ಅವೆಲ್ಲ ಕಳೆ ಇದ್ದಂಗೆ, ಬೆಳೆ ಜೊತೆ ಬೆಳೆಯೋ ಕಳೆ ಇದ್ದಂಗೆ, ಅದನ್ನು ತೆಗಿಬೇಕಾಯ್ತದೆ. ನಾವು ಕಳೆ ತೆಗಿಬೇಕಾಯ್ತದೆ. ಅದಾದ್ಮೇಲೆ ಒಳ್ಳೆ ಫಸಲು ಬರಲಿಕ್ಕೆ ಯಾವ ರೀತಿ ನಾವು ಗೊಬ್ಬರ ಕೊಳ್ಳಾಯ್ತದೋ, ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರ, ಯೂರಿಯಾ, ಡಿಎಪಿ, ಹಾಗೆ ಸಂಸ್ಕಾರ ಅನ್ನೋ ಗೊಬ್ಬರವನ್ನ ಮಕ್ಕಳಿಗೆ ಕೊಡಬೇಕಾಗತ್ತೆ. ಒಳ್ಳೆಯ ಮಾತು, ಒಳ್ಳೆಯ ನಡೆ ನುಡಿ, ಮತ್ತೊಬ್ಬರಿಗೆ ನಿಂದಿಸದಿರುವುದು, ಅಪರಿಗ್ರಹ, ಯಾರು ಯಾವ ವಸ್ತುವನ್ನು ಕೂಡ ತೆಗೆದುಕೊಂಡು ಬರದಿರುವುದು, ಮತ್ತೊಬ್ಬರೇ ನಾನೇ ಶ್ರೇಷ್ಠ ಅನ್ನೋ ಅಹಂಕಾರ ಬರದಿರುವ ಹಾಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕಾಯ್ತದೆ. ಅದರ ಜೊತೆಗೆ ಏನು ಬಹಳಷ್ಟು ಕಷ್ಟಪಟ್ಟ ಮೇಲೂ ಕೂಡ ಯಾವುದಾದ್ರೂ ಸಣ್ಣ ಪುಟ್ಟ ರೋಗಗಳು ಉಳ್ಕೊಂಡ್ರೆ ಅದಕ್ಕೆ ಔಷಧಿ ಸಿಂಪಡಣೆ ಮಾಡಬೇಕಾಗತ್ತೆ, ಹೆದರಿಸಿ ಮಾಡಬೇಕಾಗತ್ತೆ, ಬೆದರಿಸಿ ಮಾಡಬೇಕಾಗತ್ತೆ, ಏಟು ಹಾಕಿ ಮಾಡಬೇಕಾಯ್ತದೆ. ಔಷಧಿ ಸಣ್ಣ ಮಗು ಇದ್ದಾಗ ಯಾವ ಮಗು ಕೂಡ ಔಷಧಿಯನ್ನು ಕುಡಿಯಲ್ಲ, ನಾವು ಅದನ್ನು ಮೂಗಿಡದೆ ಬಾಯಿ ತೆರೆಸ್ತೀವಿ ಅಲ್ವೇ. ಹಾಗೆ ಮಗುಗೆ ಇಷ್ಟ ಇರಲಿ ಇರದೇ ಇರಲಿ, ಅವಶ್ಯಕತೆ ಬಿದ್ದಾಗಲೆಲ್ಲ ಔಷಧಿಯನ್ನು ಕೊಡಬೇಕಾಯ್ತದೆ, ಮಾತಿನ ಮೂಲಕ, ಹೆದರಿಕೆಯ ಮೂಲಕ, ಒಂದು ಭಯದ ಮೂಲಕ, ಅದು ಕೂಡ ಒಳ್ಳೆ ಸಂರಕ್ಷಿಸತಕ್ಕಂತ ಒಂದು ವಾತಾವರಣದಲ್ಲಿ. ಅದರ ಜೊತೆಗೆ ನಾವು ಬೆದರುಗೊಂಬೆಯನ್ನು ಇಡಬೇಕಾಯ್ತದೆ. ಮಕ್ಕಳು ಬೆಳೆದರೆ ಸಾಲದು. ಬೆಂಗಳೂರಲ್ಲಾದ ಘಟನೆ ಇತ್ತೀಚೆಗೆ ಟಿವಿಯಲ್ಲಿ ಸಿಕ್ಕಾಪಟ್ಟೆ ತೋರಿಸ್ತಾ ಇದ್ದಾರೆ. ಮಕ್ಕಳಿಗೆ ಸ್ವತಂತ್ರವನ್ನ ಕೊಡಬೇಕು. ಹೊರಗಡೆ ಏನಾದರೂ ಅದಕ್ಕೆ ಅನ್ಯಾಯ ಅಥವಾ ಅವಮಾನ ಆದ್ರೆ ಮಗು ಬಂದು ನೇರವಾಗಿ ತಂದೆ ತಾಯಿ ಹತ್ರ ನಿರ್ಬಿಡೆಯಿಂದ, ನಾನು ನನ್ನ ತಂದೆಗೆ ಹೇಳ್ಬಿಟ್ರೆ ಏನಾದರೂ ಅಂತಾರೆ ಅನ್ನೋ ಭಯ ಅದಕ್ಕೆ ಇರಬಾರದು. ನಾನು ಹೇಳ್ಬಿಟ್ರೆ ನನ್ನನ್ನೇ ಮರು ಪ್ರಶ್ನೆ ಮಾಡ್ತಾರೆ, ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ ತಮ್ಮ ಅನ್ನೋ ಅದಕ್ಕೆ ಭಯ ಕಾಡ್ತಿರಬಾರದು. ಹೇಳ್ಬೇಕು ಅವಳು ಬಂದು, ನನಗೀಗ ಹೊರಗಡೆ ಹೋಗಿದ್ದೆ ಇಂಥವ್ರೀಗ ಅಂದ್ರು, ನಾನು ಹೊರಗಡೆ ಹೋಗಿದ್ದೆ ಇಂಥವ್ರೀಗ ನನಗೆ ಮಾತನಾಡಿದ್ರು, ನನಗೆ ಅವಮಾನ ಆಯಿತು, ನನಗೆ ದೌರ್ಜನ್ಯ ಆಗಿದೆ, ಸರಿಪಡಿಸಿ ಅಂತ. ಇಲ್ಲದೆ ಹೋದ್ರೆ ಈ ಕಾಡು ಪ್ರಾಣಿಗಳಂತವರು, ಈ ಕಾಡು ಮೃಗಗಳಂತವರು, ಅದರಲ್ಲೂ ಕೂಡ ಹೆಣ್ಮಕ್ಳು, ಹೆಣ್ಮಕ್ಳಿಗೆ ಕಾಡ್ಲಿಕ್ಕೆ ಕಾಯ್ಕೊಂಡು ನಿಂತಿರ್ತಾರೆ ಹೊರಗಡೆ ಎಲ್ಲ. ಅವರಿಂದ ಸಂರಕ್ಷಿಸಬೇಕು ಅಂತಂದ್ರೆ ಮನೆಯಲ್ಲಿ ಒಂದು ಮೇಟಿ ಸರಿಯಾಗಿರ್ಬೇಕು. ತಂದೆಯಾದವನು, ತಾಯಿಯಾದವನು ಅಥವಾ ಅಣ್ಣ ಆದವರಿಗೆ ಆ ಮಕ್ಕಳು ಬಂದು ನಿರ್ಬಿಡೆಯಿಂದ ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಮುಕ್ತ ಅವಕಾಶವನ್ನು ಕಲ್ಪಿಸಬೇಕು. ಮಗು ಹೇಗೆ ಇರಲಿ, ಅದು ಮಗು ಹೇಗೆ ಇರಲಿ, ಅದಕ್ಕೆ ಅವಮಾನ ಆದಾಗ ಬಂದು ಹೇಳುವಂತಿರಬೇಕು ಶಿಕ್ಷಕರಲ್ಲಿ. ಬಹಳಷ್ಟು ಮಕ್ಕಳು ಮನೆಯಲ್ಲಿ ಬಂದು ರಿಪೋರ್ಟೇ ಮಾಡಲ್ಲ, ಹೇಳಕ್ಕೇ ಇಲ್ಲ. ಎಲ್ಲಿ ನಮ್ಮ ಅಪ್ಪ ಅಮ್ಮ ಏನಂದ್ಬಿಡ್ತದೋ, ನಮ್ಮ ತಾಯಿ ಏನಂದ್ಬಿಡ್ತಾಳೋ, ನಮ್ಮ ಅಣ್ಣ ಏನಂದ್ಬಿಡ್ತಾನೋ ಅಂತೇಳಿ ಅದಕ್ಕೆ ಅವಕಾಶ ಕೊಡದಿರಿ. ಅದಾದ್ಮೇಲೆ 25 ವರ್ಷಗಳ ಕಾಲ ಇಂಥ ಶಿಕ್ಷಣವನ್ನು ಕೊಟ್ರೆ ಮಗು ಖಂಡಿತ ನಿಮ್ಮ ಹೆಸರನ್ನ ತರ್ತಾವ್ರೆ. ನೀವು ಅವರಿಗೆ ಸೈಟ್ ಮಾಡೋ ಅವಶ್ಯಕತೆ ಇಲ್ಲ. ಸುಕನ್ಯಾ ಯೋಜನೆ ಅಡಿ ಡಿಪಾಸಿಟ್ ಅನ್ನು ಕೂಡ ಮಕ್ಕಳು ಬಯಸಲ್ಲ.
ಒಳ್ಳೆಯ ಸಂಸ್ಕಾರವನ್ನು ನೀವು ಕೊಟ್ಟದ್ದೇ ಆದಲ್ಲಿ, ಒಳ್ಳೆ ವಿದ್ಯೆಯನ್ನ ಮಕ್ಕಳಿಗೆ ದಾರಿ ಎರೆದಿದ್ದೇ ಆದಲ್ಲಿ, ಆ ಮಗು ನನ್ನ ತಂದೆ ತಾಯಿ ಶ್ರೀಮಂತಿಕೆಯನ್ನ ಕೊಡಲಿಲ್ಲ ಅಂತ ಎಂದೂ ಬಯಸಲ್ಲ. ನೀವು ಒಳ್ಳೆಯ ಸಂಸ್ಕಾರನೂ ಕೊಡಲಿಲ್ಲ, ಶಿಕ್ಷಣನೂ ಕೊಡಲಿಲ್ಲ ಅಂತಂದ್ರೆ 1,000 ಕೋಟಿ ಆಸ್ತಿ ಮಾಡಿಡಿ, 10 ಸೈಟ್ ಮಾಡಿಡಿ, ಸಿಕ್ಕಾಪಟ್ಟೆ ವರದಕ್ಷಿಣೆ ಮದುವೆ ಕೊಟ್ಟು ಮದುವೆ ಮಾಡಿ, ಆ ಮಗು ನಿಮ್ಮನ್ನ ಕೊನೆಗೆ ಶಾಪ ಆಗ್ತದೆ, ನಿಮ್ಮನ್ನ ಎಂದೂ ಕೂಡ ಆ ಮಗು ನೆನೆಸಲ್ಲ. ಸೊ ಆ ಕಾರಣಕ್ಕೆ ಮಕ್ಕಳೇ ನಮ್ಮ ಆಸ್ತಿ. ಪೊಲೀಸರಿಗೆ ಮನೆ ಕಟ್ಕೊಳ್ಳೋದೆ ಬಹಳ ಕಷ್ಟ, ಸಿಬ್ಬಂದಿ ಆದವರಿಗೆ ಮನೆ ಕಟ್ಟೋದೇ ದೊಡ್ಡ ಕಷ್ಟ. ಸೊ ಆ ಕಾರಣಕ್ಕೆ ಮಕ್ಕಳನ್ನ ಒಳ್ಳೆ ಒಳ್ಳೆ ಅಧಿಕಾರಿಗಳನ್ನ ಮಾಡಿ, ಕೇವಲ ನೀವು ನಿಮ್ಮ ಬದುಕು ನಿಮಗೆ ಸಾಕು, ಬಹಳ ಕಷ್ಟ ಇದೆ ನನಗೆ ಗೊತ್ತಿದೆ. ಪೊಲೀಸ್ ಸಿಬ್ಬಂದಿಯವರ ಬದುಕು ರಿಸೀವಿಂಗ್ ಎಂಡ್ ನೀವಿರ್ತೀರಾ. ಸೊ ಮಕ್ಕಳು ಒಳ್ಳೆ ಒಳ್ಳೆ ಹುದ್ದೆಗೆ, ಉನ್ನತ ಹುದ್ದೆಗೆ, ದೊಡ್ಡ ಕನಸು ಕಾಣಿ. ಕನಸು ಕಾಣಲಿಕ್ಕೆ ಯಾರೂ ಕೂಡ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ದೊಡ್ಡ ಕನಸನ್ನ ಕಾಣಿ, ಮಕ್ಕಳನ್ನ IAS IPS ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಒಳ್ಳೆ ಕೃಷಿಕ, ಸಮಾಜಕ್ಕೆ ಎಲ್ಲ ಹುದ್ದೆಯ ಅವಶ್ಯಕತೆ ಇದೆ. ಸೊ ಅಂತಹ ವ್ಯಕ್ತಿಗಳನ್ನ ಮಾಡುವಲ್ಲಿ ಶ್ರಮಿಸಿ ಮುನ್ನಡೆಯಿರಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಪೊಲೀಸ್ ಪಬ್ಲಿಕ್ ಶಾಲೆಯ ಒಟ್ಟಾರೆ ಅಭಿವೃದ್ಧಿ ನಮ್ಮ ಜವಾಬ್ದಾರಿ. ಇನ್ನೊಂದಿಷ್ಟು ದಿವಸಕ್ಕೆ ಬಹುಶಃ PUC ಸೆಕೆಂಡ್ ಇಯರ್ ಲ್ಯಾಬು, ಬಿಲ್ಡಿಂಗು, ಒಳ್ಳೆ ಸ್ಟೇಡಿಯಂ, ಬಹುಶಃ ಇನ್ನೊಂದು 2 ವರ್ಷದಲ್ಲಿ ನಮ್ಮ ಪೊಲೀಸ್ ಪಬ್ಲಿಕ್ ಶಾಲೆಯ ಚಿತ್ರಣನೇ ಬದಲಾಗಿರ್ತದೆ. ಅದಾದ ನಂತರ ಡಿಗ್ರಿ ಕಾಲೇಜ್ ಕೂಡ ಆರಂಭ ಆಯ್ತದೆ, ಪೊಲೀಸ್ ಯೂನಿವರ್ಸಿಟಿ ಕೂಡ ಮೈಸೂರಿನಲ್ಲಿ ಬರ್ತದೆ. ಸೊ ಅದು ನಮ್ಮ ಕನಸು. ಹಗಲು ರಾತ್ರಿ ಸಾಹೇಬರು ಬಂದಾಗಲೆಲ್ಲ ನಾವು ಹೋಯ್ತೀವಿ, ನೋಡ್ತೀವಿ, ವಾಪಸ್ ಬರ್ತೀವಿ. ರೆಸಿಡೆನ್ಸಿಯಲ್ ಸ್ಕೂಲ್ ಅನ್ನು ಮಾಡಬೇಕು, ಮಕ್ಕಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಆಗಬಾರದು ಅಂತ. ಬಟ್ ನಮ್ಮ ಮನವಿ ಇಷ್ಟೇ, ಇದನ್ನೆಲ್ಲ ಮಾಡ್ತಾ ಇರೋದು ಸ್ವಸ್ಥ ಸಮಾಜ ಮತ್ತು ಒಳ್ಳೆಯ ನಾಗರಿಕರನ್ನ ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕೆ. ಸಿಕ್ಕಾಪಟ್ಟೆ ಮಕ್ಕಳು ಬುದ್ಧಿವಂತರಾಗಿ, ಅವರಲ್ಲಿ ಏನು ತತ್ವಾದರ್ಶಗಳಿಲ್ಲ, ಬಡವರನ್ನ ಕಂಡ್ರೆ ಅವರು ಮರಗಲ್ಲ, ಯಾರಾದರೂ ನೊಂದವರನ್ನ ಕಂಡ್ರೆ ಆ ವ್ಯಕ್ತಿ ಸಹಾಯ ಮಾಡಲ್ಲ ಅಂತಂದ್ರೆ, ನೀ 1,000 PhD ಪಡೆದ್ರೂ ಕೂಡ ಆ ವಿದ್ಯೆ ವ್ಯರ್ಥ. ಪಡೆದ ಜ್ಞಾನ, ನಾನು ಪಡೆದ ಜ್ಞಾನ, ನಾನು ಕಲಿತ ಮಾತು, ನಾನು ಓದಿದ ಪುಸ್ತಕ ಇಡೀ ಸಮಾಜವನ್ನ ಕಟ್ಟಲಿಕ್ಕೆ ನೆರವಾಗಲಿಲ್ಲ ಅಂತಂದ್ರೆ ಅದು ಭಸ್ಮಾಸುರನ ಶಕ್ತಿ ಇದ್ದಂತೆ. ಮಕ್ಕಳನ್ನ ಬುದ್ಧಿವಂತರನ್ನಾಗಿ ಮಾಡಿ, ಬಟ್ ಆ ಬುದ್ಧಿವಂತ ಮಗು ಸಮಾಜವನ್ನ ಒಡಿಬಾರದು. ಒಳ್ಳೆ ಹಾಡುಗಾರ ಆದ ಅನ್ಕಳಿ, ಒಳ್ಳೆ ಹಾಡುಗಾರ ಆದನಪ್ಪ ನಾಳೆ, ಆ ಒಳ್ಳೆ ಹಾಡುಗಾರ ಅವನ ಹಾಡೋ ಹಾಡು ಸಮಾಜವನ್ನ ಒಗ್ಗೂಡಿಸುವಂತಿರಬೇಕು. ಸಮಾಜವನ್ನ ಒಟ್ಟಾರೆ ನೊಂದವನಿಗೆ ಬಡವ ಬಲ್ಲಿದ ಅವನ್ನ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗುವಂತ ಹಾಡು ಆಡಬೇಕು ಅವನು, ಅಂತ ಹಾಡು ಬರಿಬೇಕು. ಒಳ್ಳೆ ಬಿಸಿನೆಸ್ ಮನ್ ಆದ ಅನ್ಕಳಿ, ಬಹಳ ಅತ್ಯದ್ಭುತ, ನಿಮ್ಮ ಮಗ ಬಿಸಿನೆಸ್ ಮನ್ ಆದ, 1,000 ಕೋಟಿ ಆಸ್ತಿ ಗಳಿಸ್ತಾ ಇದ್ದಾನೆ ಪ್ರತಿ ವರ್ಷ, 100 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾನೆ. ಆದ್ರೆ ಆ ವ್ಯಕ್ತಿ ಎಲ್ಲಾ ಏನ್ ಮಾಡಿದ್ದನ್ನೆಲ್ಲ ತನಗೆ ಇರಲಿ, ತನ್ನ ಮಗಗೆ ಇರಲಿ, ತನ್ನ ಮೊಮ್ಮಕ್ಕಳಿಗೆ ಇರಲಿ ಅಂತ ಕನಸ್ಕೊಂಡು ಕೈ ಎತ್ತಿ 1 ರೂಪಾಯಿನೂ ದಾನ ಮಾಡದೆ ಹೋದ್ರೆ ಅದು ನಾಯಿಯ ಹಾಲಿದ್ದಂತೆ. ಪಾಪಿಯ ದನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಬಾರದಯ್ಯ. ಸೊ ಹಾಗೆ ಒಳ್ಳೆ ಭಾಷಣಕಾರದ ಅನ್ಕಳಿ, ನಿಮ್ಮ ಮಗ ನಾಳೆ ಎಲ್ಲ ಕಲ್ತು ಬಿಟ್ಟ, ನಮ್ಮ ರಾಣಿಯವರು ಇದು ನಮ್ಮ ಪ್ರಿನ್ಸಿಪಾಲ್ರು ಉಪ ಪ್ರಿನ್ಸಿಪಾಲ್ರು ಕಲಿಸಿಬಿಟ್ಟು ಈಗ ವೆಲ್ಕಮ್ ಸ್ಪೀಚು ಪಾಪ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಅದ್ಭುತ ಭಾಷಣಕಾರ ಆಗಿಬಿಟ್ಟ, ಅದ್ಭುತ ಭಾಷಣಕಾರ ಆಗಿ ಮಾತೆತ್ತಿದ್ರೆ ಸಾಕು ರಕ್ತಪಾತ ಕುದಿಯುತ್ತದೆ, ಹಾಗೆ ಹೀಗೆ ಹೊಡಿರಿ ಬಡಿರಿ ಕಡಿರಿ ಅಂತ ಭಾಷಣ ಮಾಡ್ಕೊಂಡು ಹೋಗ್ಬಿಟ್ರೆ ಭಸ್ಮಾಸುರ ಅವನು, ಅವನಿಂದ ಏನು ಉಪಯೋಗ ಇಲ್ಲ. ಅಂತಹ ಪ್ರತಿಭೆಯನ್ನು ಕೊಡಬೇಡಿ ದಯಮಾಡಿ, ಅಂತಹ ಜಾಣರು ಈ ಸಮಾಜಕ್ಕೆ ಅವಶ್ಯಕತೆ ಇಲ್ಲ. ಒಳ್ಳೆ ಸಮಾಜ ವಿಜ್ಞಾನಿ ಆದ ಅನ್ಕಳಿ, ಒಳ್ಳೆ ಡಾಕ್ಟರ್ ಆದನಪ್ಪ, ಬರೀ ಕೆಮ್ಮಿದ್ರೆ ಎಕ್ಸ್ರೇ ಮಾಡಬೇಕು ಸ್ಕ್ಯಾನಿಂಗ್ ಮಾಡ್ಕೋಬೇಕು ಅಂದ್ರೆ ಹಳ್ಳಿಗೆಲ್ಲ ಹೋಗಕ್ಕಿಲ್ಲ ನಾನು ಅಂದ್ಬಿಟ್ರೆ, AC ರೂಮಲ್ಲೇ ಕೂಡ್ತೀನಿ, ಅಪಾಯಿಂಟ್ಮೆಂಟ್ ಬೇಕಾದ್ರೆ 3 ತಿಂಗಳ ಬೇಕು ಅನ್ನೋ ಡಾಕ್ಟರ್ ಆಗ್ಬಿಟ್ರೆ, ಅಂತ ಡಾಕ್ಟರ್ಗಳ ಅವಶ್ಯಕತೆ ಇಲ್ಲ. ಡಾಕ್ಟರ್ ಆದ್ರೆ ಹಳ್ಳಿಗೂ ಹೋಗಬೇಕು, ಮಲ್ಕೋಬೇಕು, ಬಡವರು ಬಗ್ಗೆ ಸೇವೆ ಮಾಡಬೇಕು, ಬರಬೇಕು, ಅದು ಇಂದಿನ ಅವಶ್ಯಕತೆ. ಸೊ ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ಬಹಳ ಜನ ಬುದ್ಧಿವಂತರು ತಯಾರಾಯ್ತವ್ರೆ, ಬಹಳ ಜನ ಶ್ರೀಮಂತರು ಬರ್ತವ್ರೆ, ಬಹಳ ಜನ ಒಳ್ಳೆ ಒಳ್ಳೆ ಪ್ರೊಫೆಸರ್ಗಳು ಬರ್ತವ್ರೆ,
ಬಟ್ ಅವರಿಗೆ ಸಮಾಜದ ಬಗ್ಗೆ ಕಾಳಜಿ ಇಲ್ಲ, ಕಳಕಳಿ ಇಲ್ಲ, ಎಲ್ಲರನ್ನೂ ಬೆಳೆಸುವ ಹಂಬಲ ಇಲ್ಲ, ಹಪಹಪಿ ಇಲ್ಲ, ಅವನಿಗೆ ಆ ಹಸಿವಿಲ್ಲ ಅಂತಂದ್ರೆ ಅದು ನಕಾರಾತ್ಮಕ ಶಕ್ತಿ. ಅದು ನಮಗೆ ಪಾಂಡವರ ಕಥೆನೂ ಗೊತ್ತು, ಕೌರವರ ಕಥೆನೂ ಗೊತ್ತು, ರಾಮನ ಕಥೆಯೂ ಗೊತ್ತು, ರಾವಣನ ಕಥೆಯೂ ಗೊತ್ತು. ಸೊ ರಾಮನ ಗುಣ ಅಥವಾ ಒಳ್ಳೆ ಪ್ರವಾದಿಯ ಗುಣಗಳನ್ನು ಬೆಳೆಸುವಂತಾಗಲಿ, ಸಮಾಜದ ಓರೆ ಕೋರೆ ಅಂಕುಡೊಂಕುಗಳಿಗೆ ಪರಿಹಾರ ಕಂಡು ಹಿಡಿಯುವ ವ್ಯಕ್ತಿಗಳಾಗಲಿ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೆ, ದೇಶ ಸೇವೆ ಎಂದರೆ ಸೈನ್ಯದ ಜೊತೆ ಯುದ್ಧ ಮಾಡುವುದರ ಜೊತೆಗೆ ಸಮಾಜದ ಆಂತರಿಕ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕಂಡು ಹಿಡಿಯುವ, ಔಷಧೋಪಚಾರ ಮಾಡುವ ಅವಶ್ಯಕತೆ ಇಂದಿದೆ. ಕೇವಲ ಬೇರೆ ಬೇರೆ ಕೆಲಸ ಮಾಡುವುದು ಅಷ್ಟೇ ಅಲ್ಲ, ಅಸಮಾನತೆಯನ್ನು ನಿವಾರಿಸುವ, ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವ, ಆರ್ಥಿಕ ಅಸಮಾನತೆಯನ್ನು ನಿವಾರಿಸುವ, ಸಾಮಾಜಿಕ ಅಸಮಾನತೆಯನ್ನು ನಿವಾರಿಸುವ, ರಾಜಕೀಯ ಅಸಮಾನತೆಯನ್ನು ನಿವಾರಿಸಿದರೆ ಮಾತ್ರ ಪೂರ್ಣ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಎಂದರೆ ಕೇವಲ 1947 ಆಗಸ್ಟ್ 15 ಸ್ವಾತಂತ್ರ್ಯ ಅಲ್ಲ, ಎಲ್ಲರಿಗೂ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು, ಎಲ್ಲರಿಗೂ ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಗಬೇಕು, ಎಲ್ಲರಿಗೂ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು. ಒಬ್ಬೊಬ್ಬರೇ ಬರೀ 100 ಎಕರೆ ಗದ್ದೆ ಇಟ್ಕೊಂಡ್ರೆ ಅದು ಸ್ವಾತಂತ್ರ್ಯ ಅಲ್ಲ, ಊರಲ್ಲಿ ಉಳಿದವರೆಲ್ಲ ಗುಲಾಮಗಿರಿ ಜೀತ ಪದ್ಧತಿ ಮಾಡ್ತಾ ಇರ್ತಾರೆ, ಅದೆಂತ ಸ್ವಾತಂತ್ರ್ಯ? ಎಲ್ಲರಿಗೂ ಸಿಗಬೇಕು. ನಿಮ್ಮ ಮಕ್ಕಳಲ್ಲಿ ಇಂಥ ಕಥೆಗಳನ್ನ ಹೇಳಿ. ಒಂದು ವಿಷಯವನ್ನು ಹೇಳಿ ಮುಗಿಸ್ತೀನಿ. ನನ್ನ ಮಗಳಿಗೆ ನಾರ್ಮಲಿ ನಾನು, ನನ್ನ ಹೆಂಡತಿ ತ್ರಿವೇಣಿ, ನನ್ನ ತಾಯಿ ರತ್ನಮ್ಮ ಪಂಚತಂತ್ರ ಕಥೆಗಳನ್ನು ಹೇಳ್ತೀವಿ ದಿನ ಮಲಗಬೇಕಾದ್ರೆ. ಪಂಚತಂತ್ರ ಕಥೆಗಳನ್ನು ಅವಳು ತಗೊಂಡ್ಬರ್ತಾಳೆ ನಮ್ಮ ಹತ್ರ. ಒಂದು ಕತೆ ಹೇಳದಪ್ಪ, ಅವಾಗ ನಾನು ಲೇಟ್ ಆಗಿ ಹೋದ್ರೆ ನನ್ನ ಜೊತೆ ಗುದ್ದಾಡ್ತಾರೆ, ಆ ಮಾತು ಬೇರೆ. ಒಂದು ಕತೆ ಹೇಳಿ ಮಲಗಿಸೋದು, ದಿನ ಒಂದು ಕತೆ. ಅವಳಿಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಐ ಡೋಂಟ್ ವಾಂಟ್ ಹರ್ ಟು ಬಿ ದ ಟಾಪರ್. ನನ್ನ ಹೆಂಡತಿನೂ ಬಯಸಲ್ಲ, ನಾನು ಬಯಸಲ್ಲ ಯಾವತ್ತು. ನನ್ನ ಮಗಳು ಸ್ವತಂತ್ರವಾಗಿ ಬೆಳಿಬೇಕು, ಅವಳಿಗೆ ಎಲ್ಲಾ ಸಮಾಜದ ಆಯಾಮಗಳು ಗೊತ್ತಾಗಬೇಕು, ಸರಿ ಯಾವುದು, ತಪ್ಪು ಯಾವುದು, ಬಡತನ ಯಾವುದು, ಸಿರಿವಂತರಿಕೆ ಅಂದ್ರೇನು, ಹಸಿವಂದ್ರೇನು, ಊಟ ಅಂದ್ರೇನು, ಎಲ್ಲ ಅವಳಿಗೆ ಗೊತ್ತಾಗಬೇಕು. ನೀತಿ ಕಥೆಗಳನ್ನು ಹೇಳೋದಪ್ಪ. ನಿಮಗೂ ಹೇಳ್ತಾ ಇದ್ದೀನಿ ಬೇಕಾದ್ರೆ, ಬಿಲೀವ್ ಮೀ, ನೀವು ಇಲಾಖೆಯಲ್ಲಿ ಇರ್ತೀರ, ನಾನು ಇಲಾಖೆಯಲ್ಲಿ ಇರ್ತೀನಿ, ಇವತ್ತಿನಿಂದ ಮಗುವೆ ನಿಮ್ಮ ಮಗುವಿಗೆ ಒಂದು ನೀತಿ ಕಥೆ ಹೇಳಿ ಮಲಗಿಸಿ ರಾತ್ರಿ ಮಲಗಬೇಕಾದ್ರೆ. 3 ಇರಲಿ, 4 ಇರಲಿ, ಅದು ಪಂಚತಂತ್ರ ಕಥೆಗಳು 100 ಕೊಟ್ಟರೆ ನಿಮಗೆ ಸಿಗುತ್ತೆ. ದಿನಾ ರಿಪಿಟೇಷನ್ ಮಾಡಿ, ಆ ಮಗುವಿನ ಮೇಲೆ ಬಹಳ ಪರಿಣಾಮ ಬೀರ್ತದೆ. ನಾನ್ ಚಿಕ್ಕವನಿದ್ದಾಗ ಪ್ರತಿ ಭಾನುವಾರ ಶನಿವಾರ ನನ್ನ ತಾಯಿ ನನ್ನನ್ನು ಜಮೀನಿಗೆ ಕೂಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ಲು. ಗಣಪತಿ ಹಬ್ಬ ಬಂದ್ರೆ ಒಂದು ಪಟಾಕಿ ಸರಕ್ಕೆ ಹೊಡೆದಾಡ್ತಾ ಇದ್ದೆ ನಾನು ನನ್ನ ತಾಯಿ ಜೊತೆ. ಪಟಾಕಿ ಕೊಡಿಸ್ಲಿಲ್ಲ ನೀನಂತೇಳಿ, ನಮ್ಮ ಹುಟ್ಟದಬ್ಬ ನೀವೆಲ್ಲರೂ ಮಾಡ್ತೀರಾ ಇವಾಗ. ನನ್ನ ತಾಯಿ ನನ್ನ ಫಸ್ಟ್ ಹುಟ್ಟದಬ್ಬ ನನಗೇನು ಗೊತ್ತಿರಲಿಲ್ಲ, ಯಾವಾಗಲೂ ಕೂಡ ಬಹಳ ಗಾಂಭೀರ್ಯದಿಂದ ಬದುಕ್ತವಳು. ಈ ಅಳಿ ಹಿಟ್ಟಂತ ಬರ್ತತೆ, ಕಡ್ಲಿ ಹಿಟ್ಟನ್ನ ಆ ಬೆಲ್ಲದ ಹಣ ಹಾಕಿಬಿಟ್ಟು ಅದನ್ನೇ ಕೇಕ್ ರೆಡಿ ಮಾಡೋಳು, ಕೇಕ್ ರೆಡಿ ಮಾಡಿಬಿಟ್ಟು ಅದನ್ನ ನನ್ನಿಂದ ಕಟ್ ಮಾಡಿಸೋಳು. ಹುಟ್ಟದಬ್ಬ ಅಂದ್ರೆ ಬಡತನ ಇದ್ರೂ ಕೂಡ ನನ್ನಲ್ಲಿ ಸ್ವಾಭಿಮಾನ ಎಂದೂ ಕರಗದಂತೆ ತಯಾರು ಮಾಡೋದು. ಹೋಗಬೇಕಾದ್ರೆ ಏನಾದರೂ ಮಳೆ ಆಗ್ತಾ ಇತ್ತು ಅಥವಾ ಸಿಡಿಲು ಮಿಂಚು ಬಿದಿರ್ತಾ ಇತ್ತಂದ್ರೆ ಅದು ಅರ್ಜುನನ ಬಾಣ ಅನ್ನೋದು. ಅರ್ಜುನ ಯಾರು ಅಂತ ಕೇಳ್ತಾ ಇದ್ದೆ ನಾನು, ಯಾರು ಇವನು ಅರ್ಜುನ ಅಂತೇಳಿ. ಅರ್ಜುನ ಅಂತ ನೆನೆಸಿದ್ರೆ ಸಿಡಿಲು ಬೀಳಲ್ಲ ಅನ್ನೋ ನನ್ನ ಕಲ್ಪನೆ. ಸೊ ಆ ಕಥೆಗಳು ಇಂದಿಗೂ ಕೂಡ ಪರಿಣಾಮ ಬೀರಿದ್ದಕ್ಕೆ ಪ್ರತಿ ಹಂತದಲ್ಲೂ ಕೂಡ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಕುರಾನ್, ಬೈಬಲ್ನ ಕಥೆಗಳನ್ನ ಪ್ರತಿ ನನ್ನ ಮಾತಿನಲ್ಲೂ ನಾನು ಮೆನ್ಷನ್ ಮಾಡ್ತಾನೆ. ಅದರಿಂದ ನಾವು ಪಾಠ ಕಲ್ತಿದ್ದೇವೆ. ಬಾಳ ನಾನೇನು ಓದಿಲ್ಲ, ಬಟ್ ಓದಿದ ಪಾಠದಿಂದ ಓಹೋ ದುಶ್ಯಾಸನಿಗೆ ಇಂಥ ಗುಣ ಇತ್ತು, ಅದರಿಂದ ಅವನು ಮಣ್ಪಾಲ ಅಂದೆ. ಹಾಗಾದ್ರೆ ಆ ಗುಣಗಳು ನಮ್ಮಲ್ಲಿ ಬೇಡ. ದುರ್ಯೋಧನ ಎಷ್ಟೇ ಛಲದಂಕ ಮಲ್ಲನಾಗಿದ್ರೂ ಕೂಡ ಅವನಲ್ಲಿದ್ದ ಅಹಂಕಾರ ಅವನನ್ನ ಅಸ್ತಂಗತನನ್ನಾಗಿ ಮಾಡಲಿಕ್ಕೆ ಮಾಡಿದೆ. ಹಾಗಾದ್ರೆ ಆ ಅಹಂಕಾರ ನಮಗೆ ಬೇಡ. ಕೌರವ 101 ಜನ 11 ಸೈನ್ಯ ಇದ್ರೂ ಕೂಡ ಅವರಲ್ಲಿರ್ತಕ್ಕಂಥ ಕುಚಿತ ಬುದ್ಧಿಯಿಂದ, ಎಲ್ಲವೂ ನಮಗೆ ಸೇರಲಿ ಅಂತಕ್ಕಂಥ ಸ್ವಾರ್ಥತನದಿಂದ ಎಲ್ಲರೂ ನಿರ್ಣಾಮವಾದರೆ, ಹಾಗಾದ್ರೆ ಆ ಸ್ವಾರ್ಥತನ ನಮಗೆ ಬೇಡ. ರಾಮ ಪಿತೃಪಾಲ ವಾಕ್ಯವನ್ನ ಪಾಲನೆ ಮಾಡಿ, ಸೊ ಅವನು ಮರ್ಯಾದ ಪುರುಷೋತ್ತಮ ಆದನೆ. ಆಯ್ತು, ಹಾಗಾದ್ರೆ ಸಾಧ್ಯವಾದಷ್ಟೇ ನಾವು ಕೂಡ ಪಾಲನೆ ಮಾಡೋಣ. ಬೈಬಲ್ ಓಲ್ಡ್ ಟೆಸ್ಟ್ ಮನಿ 10 ಕಮಾಂಡ್ಮೆಂಟ್ಸ್,
ಜೀಸಸ್ ಕ್ರಿಸ್ತ್ ಕೊಟ್ಟಿದ್ದು ಓಹೋ ಆವಾಗಲೇ ಕೊಟ್ಟು ಬಿಟ್ರೆ ಹಾಗಾದ್ರೆ ನಾವು ಅದನ್ನ ಪಾಲನೆ ಮಾಡೋಣ. ಪ್ರವಾದಿ ಮಹಮ್ಮದರು ಅಷ್ಟೊಂದು ಅಂಧಕಾರ ಮೂಢನಂಬಿಕೆಗಳು ಬೆಳೆಯಬೇಕಾದ್ರೆ ಅವ್ರು ಬಂದ್ಬಿಟ್ಟು ಇಷ್ಟೊಂದು ಒಳ್ಳೆಯ ಅಂಶಗಳನ್ನ ಹೇಳಿದ್ರೆ, ಜಿಹಾದೆ ಅಕ್ಬರ್ ಜಿಹಾದೆ ಅಸ್ಗರ್, ಬಾಹರ್ ಕಿ ಲಡಾಯಿ ಛೋಟಿ ಲಡಾಯಿ ಹೈ, ಅಂದರ್ ಕಿ ಲಡಾಯಿ ಜೊ ಹೈ ಓ ಬಡಾ ಲಡಾಯಿ ಹೈ, ಮೊದಲು ನಿನ್ನೊಂದಿಗೆ ಹೋರಾಡು ಅಂತ ಹೇಳಿದ್ರು. ಓ ಆಗಿದ್ರೆ ನನ್ನೊಂದಿಗೆ ನಾನೇ ಹೋರಾಟ ಮಾಡಬೇಕೆ, ನನ್ನಲ್ಲಿರುವ ಬಲಹೀನತೆಗಳನ್ನ ಮೊದಲು ನಾನು ನಿರ್ಣಾಮ ಮಾಡಬೇಕೆ, ಚಲೋ ಕರೆಂಗೆ. ಸೊ ಹೀಗೆ ಮಾಡಿ ನಾವು ಈ ಹಂತಕ್ಕೆ ಬಂದಿದೀವಿ. ನಿಮ್ಮ ಮಗುವಿಗೂ ಕೂಡ ಕೇವಲ ಪೂಜೆ ಮಾಡಿಸಿದ್ರೆ ಸಾಲದು, ಕೇವಲ ಊದುಬತ್ತಿ ಬೆಳಗಿದ್ರೆ ಸಾಲದು, ಬರೀ ಕರ್ಪೂರವನ್ನ ಬೆಳಗಿಸಿದ್ರೆ ಸಾಲದು, ಪೂಜೆ ಹಿಂದಿರುವ ಅರ್ಥವನ್ನ ಹೇಳಿಕೊಡಿ. ಹುಣ್ಣಿಮೆ ಅಂದ್ರೇನು, ಅಮಾವಾಸ್ಯ ಅಂದ್ರೇನು, ಬನದ ಹುಣ್ಣಿಮೆ ಅಂದ್ರೇನು, ಆಮೇಲೆ ನಮ್ಮ ಯುಗಾದಿ ಅಂದ್ರೇನು, ಹೋಳಿ ಹುಣ್ಣಿಮೆ ಅಂದ್ರೆ ನಾವು ಯಾಕೆ ಅದನ್ನ ಆಚರಣೆ ಮಾಡ್ತೀವಿ, ಅದರ ಹಿಂದಿರುವ ತತ್ವ ಏನು, ನಿಮಗೆ ಗೊತ್ತಿದ್ರೆ ಹೇಳಿ. ಗೊತ್ತಿಲ್ಲದೆ ಹೋದ್ರೆ ಯತಿಗಳಿದ್ದಾರೆ, ತಿಳಿದವರಿದ್ದಾರೆ, ಅವ್ರನ್ನ ತಿಳ್ಕೊಂಡು ಅವ್ರಿಗೆ ಹೇಳಿ. ಸೊ ಜೀವನ ಪೂರ್ತಿ ಆ ಹಬ್ಬವನ್ನ ಮಗು ಆಚರಣೆ ಮಾಡಬೇಕಾದ್ರೆ ಅದರ ಹಿಂದಿರ್ತಕ್ಕಂಥ ತಾತ್ಪರ್ಯ ಅದಕ್ಕೆ ನೆನಪಾಯ್ತದೆ. ಬರೀ ಉಪವಾಸವನ್ನ ಮಾಡಿದ್ರೆ ಸಾಲದು, ನಮಾಜ್ ಮಾಡಿದ್ರೆ ಸಾಲದು, ಪ್ರೇಯರ್ ಮಾಡಿದ್ರೆ ಸಾಲದು, ಅದ್ರ ಹಿಂದಿರ್ತಕ್ಕಂಥ ತಾತ್ಪರ್ಯವನ್ನ ಹೇಳಿಕೊಡಿ. ಇದು ಒಟ್ಟಾರೆ ಶಿಕ್ಷಣ, ಕೇವಲ ಅಂಕ ಗಳಿಕೆ ಅಲ್ಲ. 16 ಗಂಟೆ ನಿಮ್ ಜೊತೆ ಮಗು ಇದ್ದಾಗ ನೀವು ಹೇಳಿಕೊಡಬೇಕಾದದ್ದು ಇದನ್ನ. 8 ಗಂಟೆಗಳ ಕಾಲ ಮಕ್ಕಳು ಶಿಕ್ಷಕರ ಜೊತೆ ಇದ್ದಾಗ ಅವರು ಹೇಳಿಕೊಡಬೇಕಾದದ್ದು ರಾಷ್ಟ್ರ, ದೇಶ, ಒಟ್ಟಾರೆ ಶಿಕ್ಷಣ. ಯಾವ ಕಾರಣಕ್ಕಾಗಿ ನಾವು ಇತಿಹಾಸವನ್ನು ಓದಬೇಕು, ಯಾವ ಕಾರಣಕ್ಕಾಗಿ ಸಮಾಜ ವಿಜ್ಞಾನವನ್ನು ಓದಬೇಕು, ಯಾವ ಕಾರಣಕ್ಕಾಗಿ ಗಣಿತವನ್ನು ನಾವು ತಿಳಿದುಕೊಳ್ಬೇಕು, ಗಣಿತವನ್ನು ತಿಳಿದುಕೊಂಡ ನಮ್ಮಲ್ಲಿ ಆಗಬೇಕಾದ ಬದಲಾವಣೆಗಳೇನು, ಇತಿಹಾಸವನ್ನು ಓದಿದ ನಂತರ ನಮ್ಮಲ್ಲಿ ಆಗಬೇಕಾದ ಬದಲಾವಣೆಗಳೇನು ಅನ್ನೋದನ್ನ ಮಕ್ಕಳಿಗೆ ಶಿಕ್ಷಕರು ಹೇಳಿಕೊಡಬೇಕು. ಸೊ ಇಷ್ಟಾಯ್ತು ಅಂದ್ರೆ ಮಗು ಅದ್ಭುತ ಪ್ರತಿಭೆಯಾಗಿ ಹೊರಬರ್ತದೆ. ಹೆಣ್ಣು ಗಂಡಿಗೆ ಭೇದ ಭಾವ ಇಲ್ಲದೆ ಹೆಣ್ಮಕ್ಕಳೇ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ನಾನು ಹೆಣ್ಮಗುವಿನ ತಂದೆ ಆಗಿರೋದ್ರಿಂದ ಇದನ್ನ ಹೇಳ್ತಾ ಇದ್ದೀನಿ. ಸೊ ದಯಮಾಡಿ ಮಕ್ಕಳನ್ನ ಸರಿಯಾಗಿ ಬೆಳೆಸಿ. ಸರಿಯಾದ ವೇದಿಕೆ ಪೊಲೀಸ್ ಪಬ್ಲಿಕ್ ಶಾಲೆಯಲ್ಲಿದೆ. ಶಿಕ್ಷಕ ವರ್ಗ, ಆಡಳಿತ ವರ್ಗ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ನಮ್ಮ ಜವಾಬ್ದಾರಿ. ಮಕ್ಕಳನ್ನ ಮನೆಯಲ್ಲಿದ್ದಾಗ ಸತ್ಪ್ರಜೆಗಳನ್ನಾಗಿ ಪರಿವರ್ತಿಸಲಿಕ್ಕೆ ಏನೆಲ್ಲ ವಾತಾವರಣ ಬೇಕೋ ಆ ವಾತಾವರಣ ಕಲ್ಪಿಸುವುದು ಪೋಷಕರ ಜವಾಬ್ದಾರಿ. ಸೊ ಇಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀವು ನೋಡಲಿಕ್ಕೆ ಇಲ್ಲಿ ಸೇರಿದ್ದೀರಾ. ವಿಶ್ ಯು ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಕ್ಕಳನ್ನ ಬೆಳೆಸಿ, ಯಾವುದನ್ನು ನಿರ್ಲಕ್ಷಿಸಬೇಡಿ, ಶಿಕ್ಷಕರ ಜೊತೆ ನಿರಂತರ ಸಂಪರ್ಕದಲ್ಲಿರಿ. ಸೊ ಶುಭವಾಗಲಿ. ಪೊಲೀಸ್ ಪಬ್ಲಿಕ್ ಶಾಲೆಯ ಈ ಇಡೀ ಕುಟುಂಬ ವರ್ಗ ವರ್ಷದಿಂದ ವರ್ಷಕ್ಕೆ ಶ್ರೇಯಸ್ಸನ್ನ ಕಾಣಲಿ, ಅಭಿವೃದ್ಧಿಯನ್ನ ಕಾಣಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.